ಬ್ರಹ್ಮಾಂಡ ಅಥವಾ ಸೃಷ್ಟಿ ನಿಯಾಮಕಗಳ ರೀತಿಯ ಮಾಡಲಾಗಿದೆ ಅಂದರೆ ಅದು ಯೋಜನಾಬದ್ಧವಾಗಿ ಚಲಿಸುತ್ತಿದೆ ಗೊತ್ತುಗುರಿ ಇಲ್ಲದೆ ಚಲಿಸುತ್ತಿಲ್ಲ ಮತ್ತು ಅದು ಸೃಷ್ಟಿಯ ಅಥವಾ ವಿಕಾಸದ ಪ್ರಕ್ರಿಯೆಯಲ್ಲಿದೆ ಯಾವಾಗಲೂ ತನ್ನೊಳಗೆ ತಾನೇ ನಾವು ಇಲ್ಲಿ ಅದನ್ನು ಪ್ರಪಂಚ ಎಂದು ಕರೆಯುತ್ತೇವೆ ಅಂದರೆ ಐದರಿಂದ ಬಂದಿದ್ದು ಆಧಾರ ರೂಪಿ ಪಂಚಭೂತಗಳನ್ನು ಆಧರಿಸಿದ್ದು ಪ್ರಪಂಚಕ್ಕಿಂತ ವಿಸ್ತಾರವಾದದ್ದು ಬ್ರಹ್ಮಾಂಡ ನಾವು ಅದನ್ನು ಬ್ರಹ್ಮಾಂಡ ಎಂದು ಕರೆಯುತ್ತೇವೆ ಯೋಗಿಗಳು ಬ್ರಹ್ಮಾಂಡ ತನ್ನೊಳಗಿಂದ ತಾನು ವಿಕಸನಗೊಳ್ಳುವ ಮತ್ತು ವಿಕಸಿಸುವ ಸಾಮರ್ಥ್ಯ ಅಸೀಮವಾದದ್ದೆಂದು ಗಮನಿಸಿದಾಗ ಅವರು ತಮ್ಮದೇ ಆದ ವಿಶ್ವ ಸೃಷ್ಟಿ ಸಿದ್ಧಾಂತ ಪ್ರಕ್ರಿಯೆ ಹುಟ್ಟುಹಾಕುವ ಪ್ರಲೋಭನೆಗೆ ಒಳಗಾದರು ಹಲವಾರು ಅದ್ಭುತ ಪ್ರಯತ್ನಗಳು ಸೋಜಿಗವೆನಿಸುವಷ್ಟು ಚೆನ್ನಾಗಿ ಈ ದೇಶದ ವಿವಿಧ ಭಾಗಗಳಲ್ಲಿ ನಡೆದವು ವಿಶ್ವದ ಇನ್ನಿತರ ಭಾಗಗಳಲ್ಲೂ ನಡೆದವು ಮೂಲತಃ ವಿಶ್ವದ ಈ ಭಾಗದ ಜನರು ಹೋಗಿ ಸೃಷ್ಟಿ ಮಾಡಿದ್ದು ನೀವು ಡೆಲ್ಫಿ ನೋಡಬೇಕು ಕಾಶಿಯ ಸೂಕ್ಷ್ಮ ಪ್ರತಿರೂಪ ಮಾಡಲು ಯತ್ನಿಸಿದರು ಸೃಷ್ಟಿಯಲ್ಲಿ ಪ್ರತಿಯೊಂದು ಒಂದಲ್ಲ ಒಂದು ರೀತಿಯಲ್ಲಿ ಬ್ರಹ್ಮಾಂಡದ ಪುಟ್ಟ ಪ್ರತಿರೂಪ ಅದು ಮಾನವ ಶರೀರದಲ್ಲೂ ಹೌದು ಧ್ಯಾನಲಿಂಗ ಅದರ ಸ್ಪಷ್ಟ ರುಜುವಾತು ಅಷ್ಟೇ ಧ್ಯಾನಲಿಂಗ ಬ್ರಹ್ಮಾಂಡದ ಒಂದು ಅತಿ ಪುಟ್ಟ ಕೋಶ ಸಿದ್ಧವಿರುವ ಸಾಧಕನಿಗೆ ಅದು ಎಣೆಯಿಲ್ಲದಂತೆ ತೆರೆದುಕೊಳ್ಳಲು ಸಿದ್ಧ ಏಕೆಂದರೆ ಅದೊಂದು ಡಿವೈಸ್ ಸಲಕರಣೆ ಅಮಿತ ಸಾಧ್ಯತೆ ಸುಗಮಗೊಳಿಸಿಕೊಡುವ ಉಪಕರಣ ಈ ದೇಶದಲ್ಲಿ ಇಂತಹ ಹಲವಾರು ಸಲಕರಣೆಗಳಿವೆ ಜೀವಂತ ಉದಾಹರಣೆ ಎಂದರೆ ಧ್ಯಾನಲಿಂಗ ಅದನ್ನು ಸೃಷ್ಟಿ ಮಾಡಲು ನಮ್ಮ ಜೀವನವನ್ನೇ ತೆಗೆದುಕೊಳ್ತು ಅಂತಹದೊಂದು ನಗರವನ್ನೇ ಸೃಷ್ಟಿ ಮಾಡುವುದು ಹುಚ್ಚು ಮಹತ್ವಾಕಾಂಕ್ಷೆ ಅವರು ಅದನ್ನು ಮಾಡಿದರು ಸಾವಿರಾರು ವರ್ಷಗಳ ಹಿಂದೆ ಅಥೆನ್ಸ್ ಅನ್ನು ಯೋಚಿಸಿಯೂ ಇಲ್ಲದಿದ್ದಾಗ ಕಾಶಿ ಇತ್ತು ರೋಮ್ ಜನರ ಮನಸ್ಸಿನಲ್ಲಿಯೂ ಇಲ್ಲದಿದ್ದಾಗ ಕಾಶಿ ಇತ್ತು ಈಜಿಪ್ಟ್ ಅಸ್ತಿತ್ವದಲ್ಲೇ ಇಲ್ಲದಿದ್ದಾಗ ಕಾಶಿ ಇತ್ತು ಅಷ್ಟು ಪುರಾತನ ಅವರು ಬ್ರಹ್ಮಾಂಡ ಪಿಂಡಾಂಡದ ಸಂಯೋಗವನ್ನು ಸಾಧಿಸುವಂತಹ ಒಂದು ರೀತಿಯ ಯಂತ್ರವನ್ನು ಒಂದು ನಗರದ ರೂಪದಲ್ಲಿ ರಚನೆ ಮಾಡಿದರು ಪ್ರಪಂಚದ ಎಲ್ಲ ಕಡೆಗಳಿಂದ ಲಕ್ಷೋಪಲಕ್ಷ ಯಾತ್ರಿಗಳನ್ನು ಕಾಶಿಗೆ ಸೆಳೆದು ತರುವಂತಹದ್ದು ಏನದು ಇದರ ಸುತ್ತ ಹತ್ತು ಹಲವು ಸಾಂಪ್ರದಾಯಿಕ ಕಥನಗಳಿವೆ ಅದರ ಸುತ್ತ ಹಲವಾರು ವಾಸ್ತವಗಳಿವೆ ಈ ಸತ್ಯ ಯಾವಾಗಲೂ ನನ್ನಲ್ಲಿ ಕುತೂಹಲ ಕೆರಳಿಸಿದೆ ನಾನು ಕಾಶಿ ಬಗ್ಗೆ ಕೇಳಿದಾಗ ನೋಡಿದಾಗ ಒಂದು ವಿಚಾರ ಸ್ಪಷ್ಟ ಕಾಶಿಯ ಬಗ್ಗೆ ಅದೇನೋ ಅಸಾಧಾರಣವಾದದ್ದಿದೆ ನಮ್ಮ ಸಂಪ್ರದಾಯದಲ್ಲಿ ಒಬ್ಬ ವ್ಯಕ್ತಿ ಬದುಕಲು ಮತ್ತು ಸಾವನ್ನಪ್ಪಲು ಇದು ತುಂಬ ಮಹತ್ವದ ಸ್ಥಳ ಕಾಶಿಯ ದಂತಕಥೆಯ ಹಿಂದಿನ ಸತ್ಯ ಏನು ಶಿವ ಇಲ್ಲಿ ವಾಸವಾಗಿದ್ದ ಅಂತ ಹೇಳ್ತಾರೆ ಇವೆಲ್ಲವೂ ನನ್ನನ್ನು ಕಾಶಿಗೆ ಬರುವಂತೆ ಸೆಳೆಯಿತು ಮತ್ತು ಕಾಶಿಯ ಸತ್ಯತೆಯನ್ನು ತೆರೆದಿಡುವ ಯಾರಾದರೊಬ್ಬರ ಜೊತೆ ಸಮಯ ಕಳೆಯುವಂತೆ ಮಾಡಿತು ಕಾಶಿಯನ್ನು ನಿಗೂಢಗೊಳಿಸಬಲ್ಲವರು ಗುಟ್ಟನ್ನು ಭೇದಿಸಬಲ್ಲವರ ಜೊತೆ ಅವರನ್ನು ನನಗೆ ವಿವರಿಸುವುದು ಅಂದರೆ ಅವರ ಪ್ರಾಮಾಣಿಕತೆ ವಿಶ್ವಾಸಾರ್ಹತೆ ಉತ್ಸಾಹಭರಿತರು ಸ್ವಾರಸ್ಯಕರ ತಿಳಿಹಾಸ್ಯದ ಮಾತುಗಾರರು ಒಂದು ಕಡೆ ಅವರು ನಿಬ್ಬೆರಗಾಗಿಸುವಷ್ಟು ತಾರ್ಕಿಕ
ಮತ್ತೊಂದು ಕಡೆ ಅವರು ಈ ಜಗತ್ತಿನ ನಿಗೂಢತೆಯನ್ನು ಮತ್ತಷ್ಟು ಆಳಕ್ಕೆ ಒಯ್ಯುತ್ತಾರೆ. ಅವರದನ್ನ ಛೇದಿಸೋದಿಲ್ಲ, ಆದರೆ ಅದನ್ನು ನೀವು ಬಳಸಾರುವಂತೆ ಮಾಡ್ತಾರೆ. ಅವರು ತೀರಾ ಅಸಾಂಪ್ರದಾಯಿಕ ವ್ಯಕ್ತಿ, ಅನುಭಾವಿ. ನೀವು ಅವರನ್ನು ಸ್ಪರ್ಶಿಸಬಹುದು, ಅವರೊಂದಿಗೆ ಸಂವೇದಿಸಬಹುದು. ಇವತ್ತಿನ ಭಾಷೆ ಮಾತಾಡ್ತಾರೆ, ವಿಜ್ಞಾನದ ಭಾಷೆ ಮಾತಾಡ್ತಾರೆ, ತರ್ಕದ ಭಾಷೆ ಮಾತಾಡ್ತಾರೆ. ಇವೆಲ್ಲವೂ ಅವರನ್ನ ಅತ್ಯಂತ ವಿಶೇಷ ವ್ಯಕ್ತಿಯನ್ನಾಗಿಸುತ್ತವೆ. ಈ ದಿನ ಅವರು ನಮ್ಮೊಂದಿಗೆ ಇರೋದು ಸುಯೋಗ. ಅವರೊಂದಿಗೆ ನಾನು ಕೆಲ ಕಾಲ ಇರಲು ಬಯಸ್ತೇನೆ. ಒಮ್ಮೆ ಸೃಷ್ಟಿಕರ್ತ ಬ್ರಹ್ಮ ಮತ್ತು ಜಗತ್ಪಾಲಕ ವಿಷ್ಣು ಇವರಿಬ್ಬರು ಯಾರು ಹೆಚ್ಚು ಮುಖ್ಯ ಎಂಬ ವಾಗ್ವಾದ ಕೇಳಿದರು. ಅವರ ಈ ಕಲಹ ತೀವ್ರ ಆಗುತ್ತಿರುವುದನ್ನು ನೋಡಿದ ದೇವತೆಗಳು ಶಿವನಲ್ಲಿಗೆ ಹೋಗಿ ಈ ವ್ಯರ್ಥ ಕಲಹ ಕೊನೆಗಾಣಿಸುವಂತೆ ವಿನಂತಿಸಿಕೊಂಡರು. ಶಿವ ಅಖಂಡ ಜ್ಯೋತಿಸ್ತಂಭದ ರೂಪ ಧರಿಸಿದ. ಧಗ ಧಗಿಸುವ ಜ್ಯೋತಿಸ್ತಂಭ ಭೂಮ್ಯಾಕಾಶಗಳಿಗೆ ವಿಸ್ತರಿಸಿತು, ಸ್ವರ್ಗದಳಕ್ಕೂ ಆವರಿಸಿತು. ಸ್ತಂಭೀಭೂತರಾದ ಬ್ರಹ್ಮ ಮತ್ತು ವಿಷ್ಣು ಜಗಮಗಿಸುವ ನಿಗೂಢ ಜ್ಯೋತಿಸ್ತಂಭದ ಮೂಲ ಮತ್ತು ಎತ್ತರ ಕಂಡುಹಿಡಿಯಲು ನಿರ್ಧರಿಸಿದರು. ಬ್ರಹ್ಮ ಹಂಸದ ರೂಪ ಧರಿಸಿ ಆಕಾಶದಲ್ಲಿ ಎತ್ತರೆತ್ತರಕ್ಕೆ ಹಾರಿದ. ವಿಷ್ಣು ವರಾಹ ರೂಪ ತಾಳಿ ಭೂಮಿಯ ಆಳಕ್ಕೆ ಬಗೆಯುತ್ತಾ ಹೋದ. ಜ್ಯೋತಿಸ್ತಂಭದ ತುದಿಗಳಿಗಾಗಿ ಯುಗ ಯುಗಗಳೇ ಹುಡುಕಾಡಿದರು. ಸೋಲನ್ನಪ್ಪಿ ಶಿವನ ಅತೀತ ಸ್ವರೂಪಕ್ಕೆ ಶರಣಾಗಿ ವಿಷ್ಣು ವಿನಮ್ರತೆಯಿಂದ ಕೈಜೋಡಿಸಿ ಹಿಂದಿರುಗಿ ಬಂದ. ಆದರೆ ಬ್ರಹ್ಮ ತಾನು ಸೋತಿದ್ದೇನೆಂಬುದನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲದೆ ಸುಳ್ಳು ಹೇಳಲು ನಿರ್ಧರಿಸಿದ. ತಾನು ಸ್ತಂಭದ ಕಿರೀಟ ಭಾಗವನ್ನು ನೋಡಿದ್ದೇನೆಂದು ಪ್ರಮಾಣ ಮಾಡಿದ. ಕೇದಿಗೆ ಹೂ ಈ ಸುಳ್ಳಿಗೆ ಸಾಕ್ಷಿ ಹೇಳಿತು. ಬ್ರಹ್ಮನ ಸುಳ್ಳಿನಿಂದ ಕೋಪಗೊಂಡ ಶಿವ ಅವನಿಗೆ ಎಂದೂ ಪೂಜೆ ಸಲ್ಲದಿರಲಿ ಎಂದು ಶಾಪ ಕೊಟ್ಟ. ಇದರಿಂದಾಗಿಯೇ ಇಂದಿಗೂ ಸಹ ಬ್ರಹ್ಮನಿಗೆ ಸಲ್ಲುವ ದೇವಸ್ಥಾನಗಳಿಲ್ಲ. ಈ ರೀತಿಯಾಗಿ ಕಾಶಿ ಜ್ಯೋತಿಯ ನಗರಿಯಾಯಿತು. ಸದ್ಗುರು, ಈ ನಗರದ ಬಗ್ಗೆ ಎಲ್ಲರೂ ಎಷ್ಟೊಂದು ಕೇಳಿದ್ದೇವೆ. ಅನಾದಿ ಕಾಲದಿಂದಲೂ ಬನಾರಸ್ ನಗರಿಯ ಪ್ರಾಮುಖ್ಯತೆಯ ಬಗ್ಗೆ ಜನರು ಮಾತನಾಡಿದ್ದಾರೆ. ಈ ನಗರದ ಬಗ್ಗೆ ಅದೇನಷ್ಟು ವಿಶೇಷ? ಮತ್ತು ಈ ನಗರದ ರಚನೆಯ ವಿನ್ಯಾಸ ಡಿಸೈನ್ ಬಗ್ಗೆ ಹೇಳಲಾಗುತ್ತೆ. ಯಂತ್ರಗಳು ಮತ್ತು ಈ ನಗರದ ರಚನೆಯ ಹಿಂದೆ ಆಲೋಚನೆ ಇದ್ದವು. ಈ ನಗರವನ್ನು ಹೇಗೆ ರಚನೆ ಮಾಡಲಾಯಿತು ಮತ್ತು ಅದರ ಮಹತ್ವದ ಬಗ್ಗೆ ವಿವರಿಸ್ತೀರಾ? ಯಂತ್ರ ಅಂದರೆ ಮೆಷಿನ್ ಅಥವಾ ಸಂರಚನೆ, ಮೆಕ್ಯಾನಿಸಂ. ನಾವು ಯಾವುದೇ ಮೆಷಿನ್ ಅನ್ನು ರಚನೆ ಮಾಡಿರುವುದು ಹೆಚ್ಚಿನದನ್ನು ಮಾಡಲಿಕ್ಕೆ. ನೀವು ಮೆಷಿನ್ ರಚಿಸುವಾಗ ಭೂಮಿಯ ಒಂದಿಷ್ಟು ಭಾಗವನ್ನ ತಗೊಳ್ತೀರಿ. ನೀವು ಸೃಷ್ಟಿಸಿರುವ ಪ್ರತಿಯೊಂದು ಈ ಭೂಮಿಯಿಂದ ಅಗೆದು ತೆಗೆದಿರುವುದು ಒಂದಲ್ಲ ಒಂದು ರೀತಿಯಲ್ಲಿ. ಈ ಗ್ರಹದಿಂದ ನೀವು ಪದಾರ್ಥವನ್ನು ತೆಗೆದುಕೊಂಡಾಗ ಆ ಯಂತ್ರಕ್ಕೆ ಒಂದು ರೀತಿಯ ಜಡತ್ವ ಇರುತ್ತೆ. ನಾವು ಯಾವುದನ್ನಾದರೂ ನಿರಂತರವಾಗಿ ಅಂತ್ಯವಿಲ್ಲದಂತೆ ತುಂಬಾ ಹೆಚ್ಚು ಕಾಲ ಕೆಲಸ ಮಾಡುತ್ತಿರಬೇಕೆಂದಾಗ ಈ ಜಡತ್ವದ ಅವಶ್ಯಕತೆ ಇಲ್ಲದ ಯಂತ್ರವನ್ನು ರಚನೆ ಮಾಡುವತ್ತ ಯೋಚಿಸುತ್ತೇವೆ. ಆದ್ದರಿಂದ ನಾವು ಒಂದು ಶಕ್ತಿಯ ಯಂತ್ರ ರಚಿಸಲು ಪ್ರಯತ್ನಿಸಿದ್ದೇವೆ. ಇದನ್ನೇ ನೀವು ಸಾಂಪ್ರದಾಯಿಕವಾಗಿ ಯಂತ್ರ ಎನ್ನುವುದು. ಯಂತ್ರಗಳು ಸರಳವಾಗಿರಬಹುದು. ಒಂದು ಸರಳ ತ್ರಿಕೋಣ, ಒಂದು ಪ್ರಾಥಮಿಕ ಯಂತ್ರ. ಬೇರೆ ಬೇರೆ ಮಟ್ಟದ ಯಂತ್ರಗಳನ್ನು ರಚನೆ ಮಾಡುವುದಕ್ಕೆ ವಿವಿಧ ರೀತಿಯ ವ್ಯವಸ್ಥೆಗಳನ್ನು ಮಾಡಬಹುದು. ಅವು ನಿಮ್ಮ ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡುತ್ತವೆ. ಈ ಕಾಶಿ ಎನ್ನುವುದೇ ಒಂದು ಅಸಾಧಾರಣವಾದ ಯಂತ್ರ. ಅದಕ್ಕಿಂತ ಮುಂಚೆಯಾಗಲಿ ನಂತರವಾಗಲಿ ಒಂದು ದೊಡ್ಡ ಮಾನವ ಶರೀರ ಸೃಷ್ಟಿ, ಒಂದು ಅತ್ಯುತ್ಕೃಷ್ಟವಾದ ಮಾನವ ಶರೀರ, ತನ್ನೊಂದಿಗೆ ಭೌತಿಕತೆಯನ್ನು ಹೊತ್ತೊಯ್ಯುವ ಜಡತ್ವ ಇಲ್ಲದಿರುವುದರಿಂದ ಅದು ಸದಾಕಾಲ ಚಲನೆಯಲ್ಲಿರುತ್ತದೆ ಮತ್ತು ಸಂಪೂರ್ಣ ಪ್ರಕ್ರಿಯೆಯನ್ನು ತನ್ನೊಳಗೆ ತುಂಬಿಕೊಳ್ಳಬಹುದು.
ಸೌರಮಂಡಲ ಕುಂಬಾರನ ತಿರುಗುಣಿ ಚಕ್ರದಂತೆ. ಅದು ತಿರುಗುತ್ತಿರುವ ರೀತಿಯಿಂದ ಇದು ಈ ರೀತಿ ಪ್ರಕಟಗೊಂಡಿದೆ. ಇದು ಒಂದು ಮಡಕೆ, ಸೌರಮಂಡಲದ ತಿರುಗುಣಿ ಚಕ್ರದಿಂದ ಮಥಿಸಿದ್ದು. ಆದ್ದರಿಂದ ಇವೆಲ್ಲವೂ ಒಂದಕ್ಕೊಂದು ಸಂಬಂಧಪಟ್ಟಿವೆ. ಸೂರ್ಯನ ವ್ಯಾಸ ಹಾಗೂ ಭೂಮಿಯ ನಡುವಿನ ದೂರ ಸೂರ್ಯನ ವ್ಯಾಸದ 108 ಪಟ್ಟು. ನಿಮ್ಮ ದೇಹ ವ್ಯವಸ್ಥೆಯೊಳಗೆ 114 ಚಕ್ರಗಳ ಪೈಕಿ 112 ಭೌತಿಕ ಶರೀರದ ಒಳಗಡೆ ಇವೆ. ಏನಾದರೂ ಸಾಧನೆ ಮಾಡುವುದಾದರೆ ದೇಹದಲ್ಲಿರುವ 108 ಚಕ್ರಗಳ ಜೊತೆ ಮಾಡಬಹುದು. ನೀವು ಇವೆಲ್ಲವನ್ನೂ ಪಾಲಿಸಿ ಪೋಷಿಸಿದರೆ ಉಳಿದ 4 ತಮ್ಮಿಂದ ತಾನೇ ಅರಳುತ್ತವೆ. ಅವಕ್ಕಾಗಿ ಮಾಡುವ ಸಾಧನೆ ಏನೂ ಇಲ್ಲ. ಹಾಗಾಗಿ 108 ಯೋಗ ವಿಧಾನಗಳಿವೆ ದೇಹದಲ್ಲಿನ 108 ಚಕ್ರಗಳನ್ನು ಜಾಗೃತಗೊಳಿಸಲಿಕ್ಕೆ. ಇಡೀ ನಗರಿಯನ್ನೇ ಹಾಗೆ ರಚಿಸಲಾಯಿತು. ಇವು ಪಂಚಭೂತಗಳಿಂದ ಮಾಡಲ್ಪಟ್ಟಿರುವುದರಿಂದ ಮತ್ತು ಸಾಮಾನ್ಯವಾಗಿ ಶಿವ ಯೋಗಿ ಮತ್ತು ಭೂತೇಶ್ವರ ಆಗಿರುವುದರಿಂದ ಅವನ ಸಂಖ್ಯೆ 5. ಹಾಗಾಗಿ ಇದನ್ನು 5ರ ಆಯಾಮದಲ್ಲಿ ರಚಿಸಿದರು. 5 ಕ್ರೋಶಗಳು, ಈ ಸ್ಥಳದ ವ್ಯಾಸ 5 ಕ್ರೋಶಗಳು, ಈ ರೀತಿ ಹಲವಾರು ಪದರಗಳನ್ನು ರಚಿಸಿದರು. ಇದು ಕಾಶಿಯ ಮೂಲಭೂತ ಜ್ಯಾಮಿತಿಯನ್ನು ತೋರಿಸುತ್ತಿದೆ. ಗಂಗೆಯ ಅಂಚಿನಲ್ಲಿ ಇದು ಆರಂಭವಾಗುತ್ತೆ ಮತ್ತು ಈ ವೃತ್ತಗಳು ಪರಿಕ್ರಮಗಳನ್ನು ವರ್ಣಿಸುತ್ತವೆ. ಅತ್ಯಂತ ಹೊರಗಿನ ವೃತ್ತಕ್ಕೆ 108 ಮೈಲಿ ಅಳತೆ ಇದೆ. ನಗರಿಯನ್ನು ರಚಿಸಿರುವುದೇ ಹಾಗೆ ದೇವಸ್ಥಾನ ಅದರ ಒಂದು ಪುಟ್ಟ ಅಭಿವ್ಯಕ್ತಿ, ಎ ಸ್ಮಾಲ್ ಮ್ಯಾನಿಫೆಸ್ಟೇಷನ್. ಇದು ಮೂಲ ದೇವಸ್ಥಾನದ ಜ್ಯಾಮಿತಿ. ಅದು ಅಸಾಧಾರಣವಾಗಿ ಸಂಕೀರ್ಣವಾಗಿದೆ. ಅದರ ತಿರುಳು ಅಂತಃಸಾರ ಈಗೇನೂ ಉಳಿದಿಲ್ಲ. ಒಟ್ಟು 72,000 ದೇವಸ್ಥಾನಗಳಿವೆ. 70,000 ದೇವಸ್ಥಾನಗಳನ್ನು ನಿರ್ಮಿಸಿ ಸಾಕಷ್ಟು ಮೂಲೆಗಳನ್ನು ರಚಿಸಿ ಆ ಕೋನಗಳು ಸಂಖ್ಯಾವೃದ್ಧಿ ಮಾಡುವಂತೆ ಮಾಡಿದರು. ಅದು ಮಾನವ ಶರೀರದಲ್ಲಿರುವ ನಾಡಿಗಳ ಸಂಖ್ಯೆ. ಒಟ್ಟಾರೆಯಾಗಿ ಬೃಹತ್ ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಸಾಧಿಸಲಿಕ್ಕಾಗಿ ಆ ಪಡಿಯಚ್ಚು ಒಂದು ಅಗಾಧವಾದ ಮಾನವ ಶರೀರದ ಅಭಿವ್ಯಕ್ತಿ. ಹೇಗೆ ಬ್ರಹ್ಮಾಂಡ ಮತ್ತು ಸಮಷ್ಟಿ ಮತ್ತು ಪಿಂಡಾಂಡ ರೂಪಗಳು ಒಂದನ್ನೊಂದು ಸೇರಬಲ್ಲವು ಎನ್ನುವ ನಿಖರವಾದ ಜ್ಯಾಮಿತೀಯವಾದ ಅಭಿವ್ಯಕ್ತಿ. ಒಂದು ನಗರದ ರೀತಿಯಲ್ಲಿ ಒಂದು ಸಾಧನವನ್ನು ರಚಿಸಿದರು. ಬ್ರಹ್ಮಾಂಡದ ಸ್ವರೂಪದೊಂದಿಗೆ ಮತ್ತು ನಾವಿಲ್ಲಿರುವ ಪಿಂಡಾಂಡ ರೂಪದೊಂದಿಗೆ ಸಂಪರ್ಕ ಸಾಧಿಸಲಿಕ್ಕೆ ಒಂದು ಜ್ಯೋತಿಸ್ತಂಭವಾಗಿ 468 ದೇವಸ್ಥಾನಗಳನ್ನು ರಚಿಸಿದರು. ಆಧಾರಭೂತ ದೇವಸ್ಥಾನಗಳು ಶಿವನಿಗೆ 54 ಮತ್ತು ಶಕ್ತಿ ದೇವಿಗೆ 54. ಇದು ಹೀಗೇಕೆಂದರೆ ಮಾನವ ದೇಹದಲ್ಲಿ ಅರ್ಧ ಭಾಗ ಪಿಂಗಳ ಬಲ, ಮತ್ತರ್ಧ ಈಡ ಎಡ. ಇದು ಪುರುಷತತ್ವ, ಇದು ಸ್ತ್ರೀತತ್ವ. ಇದಕ್ಕಾಗಿಯೇ ಶಿವನನ್ನು ಅರ್ಧನಾರೀಶ್ವರನಾಗಿ ಬಿಂಬಿಸಲಾಗುತ್ತೆ. ಅರ್ಧ ಪುರುಷ ಶರೀರ, ಅರ್ಧ ಸ್ತ್ರೀ ಶರೀರ. ಹೀಗಾಗಿ ಅವರು ಈ ನಗರವನ್ನೇ ಈ ಶರೀರದ ರೂಪದಲ್ಲಿ ರಚನೆ ಮಾಡಿದರು. 468 ಬಂದಿದ್ದು ವರ್ಷದ 13 ತಿಂಗಳುಗಳಲ್ಲಿ. ಚಾಂದ್ರಮಾನ ಪಂಚಾಂಗದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ 13 ತಿಂಗಳು ಇರುತ್ತೆ. 13 ತಿಂಗಳು, 9 ಗ್ರಹಗಳು, 4 ದಿಕ್ಕುಗಳು ಅಥವಾ ಭೂತಗಳು, ಎಲಿಮೆಂಟ್, ಪಂಚಭೂತಗಳಿವೆ. ನಾವು ಆಕಾಶ ತತ್ವದ ಬಗ್ಗೆ ಹೆಚ್ಚೇನು ಮಾಡಲ್ಲ. ನಿಮ್ಮ ಭೌತಿಕ ಶರೀರದಲ್ಲಿ 72% ನೀರು, 12% ಭೂಮಿ, 6% ಗಾಳಿ, 4% ಅಗ್ನಿ, ಉಳಿದ 6% ಆಕಾಶ. ಇವುಗಳ ಬಗ್ಗೆ ನಿಮಗೆ ಪಾರಮ್ಯ ಇದ್ದರೆ ಎಲ್ಲ ಯೋಗ ವ್ಯವಸ್ಥೆ ಬರುವುದು ಅತ್ಯವಶ್ಯಕವಾದ ಭೂತ ಶುದ್ಧಿ ಅನ್ನೋ ವಿಜ್ಞಾನದಿಂದ. ಅಂದರೆ ನಿಮ್ಮೊಳಗಿನ ಪಂಚಭೂತಗಳನ್ನು ಶುದ್ಧಗೊಳಿಸುವುದು, ಪಾರಮ್ಯ ಸಾಧಿಸುವುದು. ಪಂಚಭೂತಗಳಲ್ಲಿ ಸ್ವಲ್ಪ ಪಾರಮ್ಯ ಸಾಧಿಸಿದರೆ ನಿಮಗೆ ಅಸಾಧಾರಣ ಸಂಗತಿಗಳು ಘಟಿಸುವುದನ್ನು ನೋಡ್ತೀರಿ. ನಿಮಗೆ ನಾನು ಸಾವಿರಾರು ಜನರನ್ನು ತೋರಿಸಬಲ್ಲೆ. ಸರಳವಾದ ಭೂತ ಶುದ್ಧಿ ಕ್ರಿಯೆಗಳನ್ನು ಮಾಡುವುದರಿಂದ ತಮ್ಮ ದೈಹಿಕ ಅಸ್ವಸ್ಥತೆಯಿಂದ ಗುಣಮುಖರಾದವರನ್ನ ಅದರ ಆಧಾರದ ಮೇಲೆ ಅವರು ಇದನ್ನು ರಚಿಸಿದರು. ನಾವೇನು ಸಪ್ತಋಷಿ ಪೂಜೆ ಅಂತ ನೋಡಿದುವೋ ಅದು 468 ದೇವಸ್ಥಾನಗಳಲ್ಲಿ ಒಟ್ಟಿಗೆ ಆಗುತ್ತಿರೋದು. ಅದು ಅಸಾಮಾನ್ಯವಾದ ಶಕ್ತಿಯ ರಾಶಿಯನ್ನು ಸೃಷ್ಟಿ ಮಾಡುತ್ತಿತ್ತು. ಅಂದ್ರೆ ಎಲ್ಲರೂ ಈ ಜಾಗದಲ್ಲಿ ಇರೋಕೆ, ಇಲ್ಲಿರೋಕೆ ಬಯಸ್ತಿದ್ರು. ನೀವು ಭಾರತದಲ್ಲಿ ಹುಟ್ಟಿದ್ರೆ ಕಾಶಿಗೆ ಹೋಗೋದೊಂದೇ ನಿಮ್ಮ ಕನಸು. ಈ ಜಾಗ ಕೇವಲ ಆಧ್ಯಾತ್ಮಿಕ ಕೇಂದ್ರ ಅಷ್ಟೇ ಆಗಲಿಲ್ಲ. ಇದು ಸಂಗೀತ, ಕಲೆ, ಕೌಶಲ್ಯ ಎಲ್ಲಕ್ಕೂ ಕೇಂದ್ರ, ವ್ಯಾಪಾರ ವಹಿವಾಟಿನ ಕೇಂದ್ರ, ಶೈಕ್ಷಣಿಕ ಕೇಂದ್ರ. ಈ ದೇಶದ ದೈತ್ಯ ಪ್ರತಿಭೆಗಳು ಇಲ್ಲಿಂದ ಬಂದವರು. ಪಾಶ್ಚಿಮಾತ್ಯ ವಿಜ್ಞಾನ, ಆಧುನಿಕ ವಿಜ್ಞಾನ, ಭಾರತೀಯ ಗಣಿತದ ಆಧಾರವಿಲ್ಲದೆ ಒಂದು ಹೆಜ್ಜೆಯನ್ನು ಇಡಲಾಗಲಿಲ್ಲ ಎಂದು ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ರು.
ಆ ಗಣಿತ ಈ ಜಾಗದಿಂದ ಉದ್ಭವಿಸಿದ್ದು. ಆ ಗಣಿತದ ಆಧಾರ ಇಲ್ಲಿದೆ. ಈ ಯಂತ್ರಗಳು ಮತ್ತು ಈ ನಗರವನ್ನು ರಚಿಸಿರುವ ರೀತಿ ಎಷ್ಟು ಕರಾರುವಾಕ್ಕಾಗಿದೆ ಅಂದರೆ ಜ್ಯಾಮಿತೀಯವಾಗಿ ಮತ್ತು ಗಣಿತಶಾಸ್ತ್ರ ರೀತಿಯ ಅತ್ಯಂತ ನಿಖರವಾಗಿದೆ. ಎಲ್ಲರೂ ಇಲ್ಲೇ ಇರಲಿಕ್ಕೆ ಬಯಸ್ತಿದ್ರು. ಈ ನಗರ ತನ್ನ ಸುತ್ತ ಅದ್ವಿತೀಯವಾದದ್ದನ್ನು ತನ್ನಲ್ಲಿ ತುಂಬಿಕೊಂಡಿತ್ತು. ಕಾಶಿ ತನ್ನ ಪೂರ್ಣ ವೈಭವದಲ್ಲಿದ್ದಾಗ ನಾವು ಬದುಕಿಲ್ಲದೆ ಇದ್ದದ್ದು ನಮ್ಮ ದುರಾದೃಷ್ಟ. ಪ್ರಪಂಚದ ಎಲ್ಲ ಕಡೆಗಳಿಂದ ಜನರನ್ನು ಆಕರ್ಷಿಸಲಿಕ್ಕೆ ಇದು ಅಸಾಧಾರಣ ಜಾಗ ಆಗಿದ್ದಿರಬೇಕು. ಪ್ರಪಂಚದ ಎಲ್ಲ ಕಡೆಗಳಿಂದ ಸಾವಿರಾರು ವರ್ಷಗಳಿಂದ ಜನರು ಇಲ್ಲಿಗೆ ಪ್ರವಾಸ ಬಂದಿದ್ದಾರೆ. ತನ್ನ ಮೊದಲ ಪ್ರವಚನ ಕೊಡಕ್ಕೆ ಗೌತಮ ಇಲ್ಲಿಗೆ ಬಂದ. ಗೌತಮನ ನಂತರ ಬಂದ ಚೀನಿಯ ನಳಂದ ವಿಶ್ವವಿದ್ಯಾಲಯ ಕಾಶಿಯಿಂದ ಹೊರಬಂದ ಜ್ಞಾನದ ಒಂದು ಚಿಕ್ಕ ಹನಿ ಅಷ್ಟೇ ಅಂತ ಹೇಳ್ತಾನೆ. ನಳಂದ ವಿಶ್ವವಿದ್ಯಾಲಯವನ್ನ ಕಲಿಕೆಯ ಪರಮೋಚ್ಚ ಕೇಂದ್ರ ಅಂತ ಈಗಲೂ ಪರಿಗಣಿಸಲಾಗುತ್ತೆ. ಆಗಿನ ಕಾಲದಲ್ಲಷ್ಟೇ ಅಲ್ಲ, ಇಂದಿನ ಜಗತ್ತಲ್ಲೂ ಮತ್ತಾವುದೇ ವಿಶ್ವವಿದ್ಯಾಲಯವನ್ನ ನಳಂದದೊಂದಿಗೆ ಹೋಲಿಸಲಾಗೋದಿಲ್ಲ. 30,000 ಭಿಕ್ಷುಗಳು ವಿದ್ಯಾಭ್ಯಾಸ ಮಾಡುತ್ತಿದ್ರು. 10,000 ಮೀರಿ ಬೋಧಕ ಪ್ರಾಚಾರ್ಯರು. ಎಲ್ಲ ವಿಷಯಗಳು, ಪೌರ್ವಾತ್ಯ ಪಾಶ್ಚಾತ್ಯ ಎಲ್ಲ ವಿಧವಾದ ವಿಷಯಗಳು. ಗಣಿತ ತನ್ನ ಉತ್ತುಂಗವನ್ನೇರಿತ್ತು. ನೀವು ಕೇಳಲ್ಪಡುವ ಎಲ್ಲ ವಿದ್ವಾಂಸರು, ಆರ್ಯಭಟ್ಟ ಮತ್ತೆ ಅಷ್ಟೊಂದು ಜನರು, ಅವರೆಲ್ಲ ಇಲ್ಲಿಂದ ಬಂದವರು. ಕಾಶಿಯಲ್ಲಿ ಜೀವಂತವಾಗಿ ಮಿಡಿಯುತ್ತಿದ್ದ ಸಂಸ್ಕೃತಿಯಿಂದ ಹುಟ್ಟಿ ಬಂದವರು. ಈ ಮಟ್ಟದ ಮಾನವ ಬೌದ್ಧಿಕತೆ ಮತ್ತು ಯೋಗ್ಯತೆ ಅರ್ಹತೆ ಬಂದಿದ್ದು ಈ ಯಂತ್ರದಿಂದ. ಅದು ಸಾಮಾನ್ಯವಾಗಿ ಮನುಷ್ಯನಿಗೆ ಲಭ್ಯವಿಲ್ಲದ ಆಯಾಮಗಳನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ ಮಾಡಿದ್ದರಿಂದ. ಅದು ಅವರೇನು ತರ್ಕದಿಂದ ಯೋಚಿಸಿದ್ದಲ್ಲ, ಸೃಷ್ಟಿಯನ್ನ ಅದು ಇರೋ ರೀತಿಯಲ್ಲೇ ಗಮನಿಸಿದರು. ಸೃಷ್ಟಿಯ ಸ್ವರೂಪವನ್ನು ನೋಡೋದ್ರಿಂದ ಯಾರೂ ಸಾಧ್ಯ ಎಂದು ಕಲ್ಪಿಸಿರದಷ್ಟು ಮಟ್ಟದಲ್ಲಿ ಮಾನವ ಬುದ್ಧಿಶಕ್ತಿ ಪರಿಪಕ್ವವಾಯಿತು. ಈಗಲೂ ಸಹ ಆಡುಭಾಷೆಯಲ್ಲಿ ಅದರ ಹಿಂದಿನ ಅರ್ಥ ಅವರಿಗೆ ಗೊತ್ತಿಲ್ಲದಿರಬಹುದು. ಕಾಶಿ ನೆಲದ ಮೇಲೆ ಇಲ್ಲ ಅಂತ ಹೇಳ್ತಾರೆ, ಅದು ಶಿವನ ತ್ರಿಶೂಲದ ಮೇಲೆ ಅಲ್ಲಿ ಮೇಲಿದೆ ಅಂತಾರೆ. ಏಕೆಂದರೆ ಅವರು ಒಂದು ಭೌತಿಕ ಸ್ವರೂಪವನ್ನು ರಚಿಸಿದ್ರು, ಅದು ಮತ್ತೊಂದು ಶಕ್ತಿಯ ಸ್ವರೂಪವನ್ನು ರಚಿಸಿತು. ಮತ್ತು ಈ ಶಕ್ತಿ ಸ್ವರೂಪ ಭೂಮಿಯ ಮೇಲಿಲ್ಲ, ಅದು ಮೇಲಿದೆ. ಆ ಕಾರಣದಿಂದ ಅವರು ಹೇಳಿದ್ದು ಕಾಶಿ ಭೂಮಿಯ ಮೇಲಿಲ್ಲ, ಅದು ಭೂಮಿಯಿಂದ ಮೇಲಿದೆ. ಈ ಕಾರಣದಿಂದಾಗಿ ಒಂದು ಸಂಪೂರ್ಣ ಪರಂಪರೆ ಬಂತು. ನೀವು ಕಾಶಿಗೆ ಹೋದರೆ ಅಷ್ಟೇ ಸಾರ್ಥಕ್ಯ, ಆ ಜಾಗ ಬಿಡೋದಕ್ಕೆ ಇಷ್ಟ ಇಲ್ಲ. ನೀವು ಬ್ರಹ್ಮಾಂಡದ ಸ್ವರೂಪದೊಂದಿಗೆ ಸಂಪರ್ಕಕ್ಕೆ ಬಂದಾಗ ಬೇರೆ ಯಾವುದೋ ಜಾಗಕ್ಕೆ ಹೋಗೋದಕ್ಕೆ ಏಕೆ ಬಯಸ್ತೀರಿ? ಸದ್ಗುರು, ಕಾಶಿಗೆ ಕಾಲಿಟ್ಟು ಕೂಡಲೇ ಗಮನಿಸೋದು ಇಲ್ಲಿರುವ ಅಸಂಖ್ಯಾತ ದೇವಾಲಯಗಳು. ಇಲ್ಲಿ ತುಂಬಾ ತುಂಬಾ ದೇವಸ್ಥಾನಗಳಿವೆ. ಅಷ್ಟೊಂದು ದೇವಸ್ಥಾನಗಳು ಏಕಿರಬೇಕು? ಇದು ಹಲವಾರು ದೇವತೆಗಳ ಆವಾಸ ಸ್ಥಾನ ಎಂದ, ಆದರೆ ಮೊಟ್ಟ ಮೊದಲು ಈ ಜಾಗ ಶಿವನಿಗೆ ಸೇರಿದ್ದೆಂದು ಕೇಳ್ಪಡ್ತೀವಿ. ಉಳಿದ ದೇವಸ್ಥಾನಗಳ ಬಗ್ಗೆ ಏನು, ಎಷ್ಟೊಂದಿವೆ, ಅವುಗಳ ಬಗ್ಗೆ ತಿಳಿಯೋದು ಅದ್ಭುತವಾಗಿರುತ್ತೆ. ಮೂರ್ತಿ ಶಿಲ್ಪ ಪುರಾವೆಯ ಪ್ರಕಾರ ಶಿವನನ್ನು ತೋರಿಸುವ ಅತ್ಯಂತ ಪುರಾತನ ಶಿಲ್ಪ ಅಥವಾ ನಾಣ್ಯ ಸುಮಾರು 12,400 ವರ್ಷಗಳಷ್ಟು ಹಿಂದಿನದ್ದು. ಶಿವ ಹೀಗೆ ಸಿದ್ಧಾಸನದಲ್ಲಿ ಕುಳಿತಿದ್ದಾನೆ. ಅವನ ಪಕ್ಕದಲ್ಲಿ ಒಂದು ನಂದಿ ಇದೆ. 12,400 ವರ್ಷಗಳ ಹಿಂದೆ ಅವರೊಂದು ನಾಣ್ಯ ಮಾಡಬೇಕಿದ್ರೆ ಅವನು ಅಷ್ಟೊತ್ತಿಗಾಗಲೇ ಪ್ರತಿಮಾ ರೂಪ ಪಡೆದಿದ್ದ. ಅಂದ್ರೆ ಅದಕ್ಕೂ ಕೆಲವು 1,000 ವರ್ಷಗಳ ಹಿಂದೆಯೇ ಇರಬಹುದು. ಕಾಶಿಯ ಐತಿಹ್ಯ 100 to 100 ಶಿವ ಇಲ್ಲಿ ವಾಸವಾಗಿದ್ದ ಎಂದೇ ಹೇಳುತ್ತೆ. ಇದು ಅವನ ಚಳಿಗಾಲದ ಜಾಗ. ಹಿಮಾಲಯದ ಮೇಲಿನ ಭಾಗದಲ್ಲಿ ಅವನೊಬ್ಬ ವಿರಕ್ತ ಬೈರಾಗಿಯಂತೆ ಜೀವಿಸಿದ್ದ. ಅದು ಅವನಿಗೆ ಇಷ್ಟವಾದ ಜಾಗ. ಆ ಚಳಿಯನ್ನೇನು ಅವನು ಲಕ್ಷಿಸಿರಲಿಲ್ಲ. ಚಳಿ ತೀರಾ ಹೆಚ್ಚಾದರೆ ಸ್ಮಶಾನದ ಭಸ್ಮ ಬಳತ್ಕೊಳ್ತಿದ್ದ, ಅದು ಅವನನ್ನು ರಕ್ಷಿಸ್ತಿತ್ತು. ಆದರೆ ಅವನು ರಾಜಕುಮಾರಿಯನ್ನ ಮದುವೆ ಆದ ಮೇಲೆ ಹೊಂದಾಣಿಕೆಗಳನ್ನು ಮಾಡಿಕೊಳ್ಬೇಕು. ಒಬ್ಬ ಲಾಲಿತ್ಯಪೂರ್ಣ ಪುರುಷನಾಗಿ ಮೈದಾನ ಪ್ರದೇಶಕ್ಕೆ ಹೋಗುವುದಾಗಿ ನಿರ್ಧರಿಸಿದ. ಆ ಕಾಲದಲ್ಲಿ ಇದು ಅತ್ಯಂತ ಅದ್ಭುತವಾಗಿ ನಿರ್ಮಿಸಿದ್ದ ನಗರವಾದ ಕಾರಣ ತನ್ನ ನವವಿವಾಹಿತ ಪತ್ನಿಯೊಂದಿಗೆ ಕಾಶಿಗೆ ತೆರಳಬೇಕಂತ ನಿರ್ಧರಿಸಿದ. ಕಾಶಿ ಅಷ್ಟೇ, ಬೇರೆಲ್ಲಿಗೂ ಅಲ್ಲ. ಅವನು ಕಾಶಿಗೆ ಬಂದ.
ಇದು ಚೆನ್ನಾಗಿದೆ, ಇದೇ ನನ್ನ ಆವಾಸ ಸ್ಥಾನ ಅಂದ. ಈ ಜಾಗವನ್ನು ತಾನೇ ಪ್ರಾಣ ಪ್ರತಿಷ್ಠೆ ಮಾಡಲು ಕ್ರಮ ಕೈಗೊಂಡು ಅದನ್ನು ಅತ್ಯಂತ ಶಕ್ತಿಯುತ ಜಾಗವಾಗಿ ಮಾಡಿದ. ಅದು ಇನ್ನೂ ಹಾಗೆ ಇದೆ. ಒಂದು ಸುಂದರವಾದ ಕಥೆ ಇದೆ. ಶಿವ ತಾನೇ ಕಾಶಿಯನ್ನು ಬಿಟ್ಟು ಹೊರಟ, ರಾಜಕೀಯ ಕಾರಣಗಳಿಗಾಗಿ. ಹೌದು, ದಿವೋದಾಸ ಅನ್ನೋ ಹೆಸರಿನ ಒಬ್ಬ ರಾಜ ಇದ್ದ. ದಿವೋದಾಸ ಅಸಾಧಾರಣ ರಾಜನಾದ. ಕಾಶಿನ ಸರಿಯಾಗಿ ನಿರ್ವಹಿಸಿದ್ರೆ ಅದು ತನ್ನ ಅನುರಣನೆ ಕಳ್ಕೊಳ್ಬಹುದು ಅಂತ ದೇವತೆಗಳು ಹೆದರಿದ್ರು. ಆದ್ದರಿಂದ ಅವನನ್ನ ರಾಜ ಆಗೋ ಹಾಗೆ ಕೇಳಿದ್ರು. ಆದರೆ ಅವನೊಂದು ಷರತ್ತು ಹಾಕ್ದ, ನಾನು ರಾಜ ಆಗಬೇಕಾದ್ರೆ ಶಿವ ಇಲ್ಲಿಂದ ಹೋಗಬೇಕು ಅಂತ. ಹೇಗಿದ್ರು ಜನರು ಅವನ ಹಿಂದೆ ಹೋಗ್ತಾರೆ, ನಾನು ಅರಮನೆಯಲ್ಲಿ ಕೂತಿರ್ತೀನಿ, ನಾನೆಂತಹ ರಾಜ. ಶಿವ ಹೋಗಬೇಕು. ಆದ್ದರಿಂದ ಶಿವ ಪಾರ್ವತಿ ಜೊತೆಯಲ್ಲಿ ಮಂದಾರ ಪರ್ವತಕ್ಕೆ ಹೊರಟ. ಅವನು ಅಲ್ಲಿಗೆ ಹೋದ, ಆದರೆ ಇರಕ್ಕಾಗಲಿಲ್ಲ. ಅವನಿಗೆ ವಾಪಸ್ ಬರಬೇಕನ್ನಿಸ್ತು. ಆದರೆ ಒಂದು ರಾಜಕೀಯ ಷರತ್ತಿತ್ತು, ಅವನು ಕಾಶಿಗೆ ಬರದೇ ಇರೋ ಹಾಗೆ. ಈ ದಿವೋದಾಸನ್ನ ತೆಗೀರಿ, ನಾನು ಹೋಗಬೇಕು ಅಂದ. ಹಾಗಾಗಿ ಅವನು 64 ಯೋಗಿನಿಯರನ್ನು ಕಳಿಸಿದ, ಹೇಗಾದರೂ ಮಾಡಿ ರಾಜನ್ನ ಭ್ರಷ್ಟನನ್ನಾಗಿ ಮಾಡಿ ಅಂತ. ಒಂದ್ಸಾರಿ ಅವನಲ್ಲಿ ತಪ್ಪು ಕಂಡ್ರೆ ಅವನ ಜಾಗದಿಂದ ಅವನನ್ನು ತೆಗಿಬಹುದು, ನಾನು ವಾಪಸ್ ಬರ್ತೀನಿ. ಅವರುಗಳು ಇಲ್ಲಿಗೆ ಬಂದರು, ಸಮಾಜದ ಎಲ್ಲ ಕಡೆ ಭದ್ರವಾಗಿ ತಳ ಊರಿದ್ರು ಸಮಾಜವನ್ನು ಭ್ರಷ್ಟವಾಗಿಸ್ಲಿಕ್ಕೆ. ಆದರೆ ಅವರು ಈ ಜಾಗವನ್ನು ಎಷ್ಟು ಪ್ರೀತಿಸಿದ್ರು ಅಂದರೆ ಅವರು ಬಂದ ಉದ್ದೇಶವನ್ನೇ ಮರೆತು ಬಿಟ್ರು, ಅವರು ವಾಪಸ್ ಹೋಗಲೇ ಇಲ್ಲ. ಆಗ ಅವನು ಸೂರ್ಯದೇವನ ಕಳಿಸಿದ, ಅವನು ಇಲ್ಲಿಗೆ ಬಂದ, ಜಾಗನ ತುಂಬ ಇಷ್ಟಪಟ್ಟ. ನಿಮಗೆ ಗೊತ್ತು ಎಲ್ಲ ಆದಿತ್ಯ ದೇವಸ್ಥಾನಗಳು ಅವನಿಗಾಗಿ. ಅವನು ಬಂದ, ತುಂಬ ಇಷ್ಟಪಟ್ಟ, ಅವನು ವಾಪಸ್ ಹೋಗಲಿಲ್ಲ. ಆಮೇಲೆ ಅವನು ಬ್ರಹ್ಮನನ್ನು ಕಳಿಸಿದ, ಬ್ರಹ್ಮ ಬಂದ, ಅವನೂ ಇಷ್ಟಪಟ್ಟ, ಅವನು ವಾಪಸ್ ಹೋಗಲಿಲ್ಲ. ಆಗ ಅವನಂದ, ನಾನು ಇವರು ಯಾರನ್ನೂ ನಂಬಕ್ಕಾಗಲ್ಲ ಅಂತ. ತನ್ನದೇ ಗಣಗಳನ್ನು ಕಳಿಸಿದ, ಅವರು ಶಿವನನ್ನು ಮರೆಯೋದಕ್ಕೆ ಆಗಲ್ಲ, ಅವರೆಲ್ಲ ಅವನದ್ದೇ ಜನರು. ಆದರೆ ಅವರು ಜಾಗವನ್ನು ಎಷ್ಟು ಇಷ್ಟಪಟ್ಟರು ಅಂದರೆ, ಇದೊಂದೇ ಜಾಗ ಶಿವ ಇರಬೇಕಾದದ್ದು, ಮಂದಾರ ಪರ್ವತ ಅಲ್ಲ ಅಂದರು. ಅವರು ಈ ನಗರದ ದ್ವಾರಪಾಲಕರಾದರು. ಅವರಂದ್ರು, ಹೇಗಿದ್ರೂ ಅವನು ಬರಬೇಕು, ನಾವು ವಾಪಸ್ ಹೋಗೋಕೆ ಏನೂ ಕಾರಣ ಇಲ್ಲ. ಆಗ ದಿವೋದಾಸನಿಗೆ ಮುಕ್ತಿಯ ಆಮಿಷ ತೋರಿಸಿದರು. ಅವರು ಸೃಷ್ಟಿ ಮಾಡಿದ ಯಾವುದಕ್ಕೂ, ಯಾವ ಭ್ರಷ್ಟತೆಗಳಿಗೂ ಈಡಾಗಲಿಲ್ಲ, ಅವನನ್ನು ಕಡಿಸೋಕ್ಕಾಗಲಿಲ್ಲ. ಅವನಿಗೆ ಮುಕ್ತಿಯ ಮೇಲೆ ಆಸೆ ಬಂತು, ಅದನ್ನು ಸ್ವೀಕರಿಸಿದ. ಆಗ ಶಿವ ವಾಪಸ್ ಬಂದ. ಅವಿಮುಕ್ತೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಯಾಕಂದ್ರೆ ಶಿವ ಕಾಶಿಯನ್ನು ಯಾವತ್ತೂ ಬಿಡಲ್ಲ ಅಂತ ಮಾತು ಕೊಟ್ಟಿದ್ದ. ಏನು ಬೇಕಾದರೂ ಆಗಲಿ, ನಾನು ಕಾಶಿ ಬಿಡಲ್ಲ. ಇವೆಲ್ಲ ಕಥೆಗಳು ಯಾಕಂದ್ರೆ ಅವರೆಲ್ಲ ಈ ಜಾಗದಲ್ಲಿ ಇರೋದಕ್ಕೆ ಎಷ್ಟು ಇಷ್ಟಪಟ್ಟಿದ್ರು ಅಂತ ನಿಮಗೆ ಹೇಳೋದಕ್ಕೆ. ಸುಖಭೋಗಗಳಿಗಾಗಿ ಅಲ್ಲ, ಆದರೆ ಈ ನಗರ ಒದಗಿಸಿದ ಸಾಧ್ಯತೆಗಳಿಂದಾಗಿ. ಯಾಕಂದರೆ ನಗರ ಕೇವಲ ವಾಸಿಸೋ ಜಾಗ ಆಗಿರಲಿಲ್ಲ, ಈ ಪುಟ್ಟ ಜೀವಕ್ಕೆ ಬ್ರಹ್ಮಾಂಡದ ಜೀವದೊಂದಿಗೆ ಸಂಪರ್ಕಿಸಲಿಕ್ಕೆ ಎಲ್ಲ ಮಿತಿಗಳನ್ನು ಮೀರಿ ಸಾಗುವ ಒಂದು ಯಂತ್ರವಾಗಿತ್ತು. ಎಂಟು ಕಾಲಭೈರವ ದೇವಸ್ಥಾನಗಳು ಕಾಶಿಯ 8 ಪ್ರಮುಖ ದಿಕ್ಕುಗಳಲ್ಲಿ ಸಂಪೂರ್ಣ ಮಂಡಲವನ್ನು ರಕ್ಷಿಸುವಂತೆ ಸ್ಥಾಪಿಸಲಾಗಿವೆ. ಅವುಗಳು ಉನ್ಮತ ಭೈರವ, ಕ್ರೋಧನ ಭೈರವ, ಕಪಾಲ ಭೈರವ, ಅಸಿತಾಂಗ ಭೈರವ, ಚಂಡ ಭೈರವ, ರುರು ಭೈರವ, ಭೀಷಣ ಭೈರವ ಮತ್ತು ಸಂಹಾರ ಭೈರವ. ಕಾಶಿ ಖಂಡ ಪುರಾಣದಲ್ಲಿ ಕಾಶಿ ಕ್ಷೇತ್ರವು ಶಿವನ ತ್ರಿಶೂಲದ ಮೇಲೆ ನಿಂತಿದೆ ಎಂದು ಹೇಳಲಾಗಿದೆ. 3 ಮುಖ್ಯ ದೇವಸ್ಥಾನಗಳು ತ್ರಿಶೂಲದ 3 ಮನಚುಗಳ ಮೇಲಿವೆ. ಈ 3 ಮುಖ್ಯ ದೇವಸ್ಥಾನಗಳು ಮಂಡಲಕ್ಕೆ ಆಸರೆ ನೀಡುವ 3 ಬಿಂದುಗಳಾಗಿವೆ. ಅವು ಉತ್ತರದಲ್ಲಿ ಓಂಕಾರೇಶ್ವರ, ಮಧ್ಯದಲ್ಲಿ ವಿಶ್ವೇಶ್ವರ ಮತ್ತು ದಕ್ಷಿಣದಲ್ಲಿ ಕೇದಾರೇಶ್ವರ. ಪ್ರತಿಯೊಂದು ದೇವಸ್ಥಾನ ತನ್ನದೇ ಆದ ಪ್ರಭಾವದ ಗೋಳ ರಚಿಸುತ್ತದೆ.
ಎಂಟು ದಿಕ್ಕುಗಳಲ್ಲಿ ಗಣೇಶನ 56 ದೇವಸ್ಥಾನಗಳನ್ನು 7 ಸಮಾನಾಂತರ ವೃತ್ತಗಳಲ್ಲಿ ರಚಿಸಲಾಗಿದೆ. 56 ದೇವಸ್ಥಾನಗಳನ್ನು ದರ್ಶನ ಮಾಡಲು ಪ್ರದಕ್ಷಿಣೆಗೆ ಬರುವ ಭಕ್ತರು ಸ್ವಾಭಾವಿಕವಾಗಿಯೇ ಪ್ರದಕ್ಷಿಣೆ ಮಾಡುತ್ತಾ ವಿಶ್ವನಾಥನ ದೇವಸ್ಥಾನವನ್ನು ತಲುಪುತ್ತಾರೆ. ಇಲ್ಲಿ 64 ಯೋಗಿನಿಯರ ದೇವಸ್ಥಾನಗಳಿವೆ, 12 ಸೂರ್ಯನ ದೇವಸ್ಥಾನಗಳಿವೆ, ನವದುರ್ಗಿಯರಿಗೆ 9 ಚಂಡಿ ದೇವಸ್ಥಾನಗಳು, ಮತ್ತಿನ್ನೂ ಬಹಳಷ್ಟು ಸೇರಿ ಕಾಶಿಯ 468 ಮುಖ್ಯ ದೇವಸ್ಥಾನಗಳಾಗುತ್ತವೆ. 12 ಸೂರ್ಯ ದೇವಾಲಯಗಳು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಅರ್ಧ ವರ್ಷದಲ್ಲಿ ಸೂರ್ಯನ ಚಲನೆಯನ್ನು ಆಧರಿಸಿ ರಚಿಸಲಾಗಿವೆ. ಪವಿತ್ರ ಕಾಶಿ ಮಂಡಲದಲ್ಲಿ ಯಾತ್ರಾರ್ಥಿಗಳು ಪ್ರದಕ್ಷಿಣಾಕಾರವಾಗಿ ಮಾಡುವ ಪಾದಯಾತ್ರೆಗಳಲ್ಲಿ ಪಂಚಕ್ರೋಶಿ ಯಾತ್ರೆ ಬಹಳ ಮಹತ್ವದ್ದು. ಈ ಪಥದಲ್ಲಿ 108 ದೇವಾಲಯಗಳಿವೆ. ಅವುಗಳನ್ನು ಕಾಲ್ನಡಿಗೆಯಲ್ಲಿಯೇ ಯಾತ್ರಾರ್ಥಿಗಳು ಕ್ರಮಿಸುತ್ತಾರೆ. ಯಾತ್ರಾರ್ಥಿಗಳು ವಿಶ್ರಾಂತಿ ಪಡೆಯಬಹುದಾದ ಮತ್ತು ತಂಗಬಹುದಾದ 5 ಗ್ರಾಮಗಳಿವೆ. ಹಲವು ನೂರು ವರ್ಷಗಳ ಹಿಂದೆ ರಾಜರು ಕಟ್ಟಿಸಿದ ಛತ್ರಗಳು ಇಂದಿಗೂ ಗಟ್ಟಿಮುಟ್ಟಾಗಿವೆ. ಪಂಚಕ್ರೋಶಿ ಮಾರ್ಗದಲ್ಲಿ ಪ್ರದಕ್ಷಿಣಾಕಾರವಾಗಿ ಕ್ರಮಿಸುವಾಗ ಎಲ್ಲ ದೇವಾಲಯಗಳು ರಸ್ತೆಯ ಬಲಭಾಗಕ್ಕೆ ಇದ್ದು ಪಂಚಕ್ರೋಶಿ ವೃತ್ತದ ಹೊರಮಿತಿಯನ್ನು ತೋರಿಸುತ್ತವೆ. ಪಂಚಕ್ರೋಶಿ ಯಾತ್ರೆಯು ಮಣಿಕರ್ಣಿಕಾ ಘಾಟ್ನಲ್ಲಿ ಗಂಗಾ ಸ್ನಾನದೊಂದಿಗೆ ಪ್ರಾರಂಭವಾಗುತ್ತದೆ. ಈ ಆವರ್ತನೆಯಲ್ಲಿ ಮೊದಲ ದೊಡ್ಡ ದೇವಾಲಯ ಆದಿ ಕರ್ಮದೇಶ್ವರ ದೇವಸ್ಥಾನ. ಇಲ್ಲಿರುವ ಲಿಂಗವನ್ನು ಕರ್ಮದೇಶ್ವರ ಋಷಿ ಪ್ರತಿಷ್ಠಾಪನೆ ಮಾಡಿದ್ದು. ಯಕ್ಷರು ಮತ್ತು ಗಣಗಳು ನೀರಿನ ಸಮೀಪ ಇರುವ ಮರಗಳ ಮೇಲೆ ವಾಸ ಮಾಡುತ್ತಿದ್ದರು ಎಂದು ಕಾಶಿಖಂಡ ಪುರಾಣದಲ್ಲಿ ಹೇಳಲಾಗಿದೆ. ಈ ಮಾರ್ಗದಲ್ಲಿ ದೇವಸ್ಥಾನಗಳು ಅದೇ ರೀತಿಯಲ್ಲಿ ಕಟ್ಟಲಾಗಿವೆ. ಈ ಮಾರ್ಗದಲ್ಲಿ ಎರಡನೆಯ ದೇವಾಲಯ ಭೀಮಚಂಡಿ ದೇವಿ ಮಂದಿರ. ಭೀಮಚಂಡಿ ಮಹಾದೇವಿ ಸರ್ವರಾಕ್ಷಸ ಭಕ್ಷಿಣಿ ಮುನಿ ತ್ರಾಣ ಕರೇ ದೇವಿ ನಮಸ್ತೆ. ದೇವಿಯನ್ನು ಇಲ್ಲಿ ಆರಾಧಿಸಿದ ಗಂಧರ್ವ ಈ ದುರ್ಗಾ ಮಂದಿರವನ್ನು ನಿರ್ಮಿಸಿದ್ದು ಎಂದು ಹೇಳಲಾಗುತ್ತದೆ. ತನ್ನನ್ನು ಸ್ತುತಿಸುವ ಭಕ್ತರನ್ನು ಆರೋಗ್ಯ ಮತ್ತು ಐಶ್ವರ್ಯ ನೀಡಿ ದೇವಿ ರಕ್ಷಿಸುತ್ತಾಳೆ ಎನ್ನಲಾಗುತ್ತದೆ. ಮೂರನೆಯದು ದೆಹಲಿ ವಿನಾಯಕ ದೇವಸ್ಥಾನ. ಇದು ಕಾಶಿ ವಿಶ್ವೇಶ್ವರನ ದೇವಸ್ಥಾನಕ್ಕೆ ನೇರ ಸರಳ ರೇಖೆಯಲ್ಲಿದೆ. ಯಾತ್ರೆ ಅರ್ಧದೂರ ಕ್ರಮಿಸಿರುವುದನ್ನು ಗುರುತಿಸುತ್ತದೆ. ಕಾಶಿಯನ್ನು ಪ್ರವೇಶಿಸುವ ಮುನ್ನ ಶ್ರೀರಾಮ ಇಲ್ಲಿ ತಪಸ್ಸು ಮಾಡಿದನೆಂದು ಹೇಳಲಾಗುತ್ತದೆ. ನಾಲ್ಕನೆಯದು ರಾಮೇಶ್ವರ ದೇವಸ್ಥಾನ. ಈ ದೇವಾಲಯವು ದಕ್ಷಿಣ ಭಾರತದ ರಾಮೇಶ್ವರಂ ದೇವಸ್ಥಾನದ ಪ್ರತಿರೂಪ ಎಂದು ಹೇಳಲಾಗುತ್ತದೆ. ಇದು ವರುಣ ನದಿಯ ದಡದಲ್ಲಿದ್ದು ಯಾತ್ರೆಯ ಉತ್ತರ ಭಾಗದ ಗಡಿಯಾಗಿದೆ. ಕಾಶಿ ಮಂಡಲದಲ್ಲಿರುವ ಎಲ್ಲಾ ಲಿಂಗಗಳು 42 ವರ್ಗಗಳಿಗೆ ಸೇರುತ್ತವೆ. ಕಪಿಲಧಾರಾ ದೇವಸ್ಥಾನದಲ್ಲಿ ಎಲ್ಲಾ 42 ವರ್ಗಗಳು ಒಂದೇ ಕಡೆಯಲ್ಲಿ ಸಿಗುತ್ತವೆ. ಪಾಶುಪಾಣಿ ವಿನಾಯಕ ಮತ್ತು ಕಪಿಲಧಾರಾ ದೇವಸ್ಥಾನಗಳು ಪಂಚಕ್ರೋಶಿ ಯಾತ್ರೆಯ ಮುಕ್ತಾಯವನ್ನು ಸೂಚಿಸುತ್ತವೆ. ಸದ್ಗುರು,
ಇದನ್ನ ಸಾವಿನ ನಗರಿ ಅಂತಲೂ ಕರೀತಾರೆ. ಪ್ರತಿಯೊಂದು ಹಿಂದೂ ಕುಟುಂಬದಲ್ಲೂ ಸಾಯೋದಿಕ್ಕೆ ಅಥವಾ ಸಾವಿನ ನಂತರ ಅಂತಿಮ ಸಂಸ್ಕಾರಕ್ಕೆ ಕಾಶಿಗೆ ಬರಬೇಕು ಅಂತ ಹೇಳ್ತಾರೆ. ಈ ಪರಂಪರೆ ಏಕೆ? ಕಾಶಿ ಜೊತೆ ಜೋಡಿಸಿಕೊಂಡ ಹಾಗೆ ಮೋಕ್ಷ, ನಿರ್ವಾಣ ಅಂತೆಲ್ಲ ಪದಗಳು ಕೇಳಿಬರುತ್ತವೆ. ಹೀಗೇಕೆ? ಬದುಕು ಮತ್ತು ಸಾವಿನ ಜೊತೆ ಕಾಶಿ ಯಾಕೆ ಅಷ್ಟೊಂದು ತಳುಕು ಹಾಕ್ಕೊಂಡಿದೆ ಮತ್ತು ಕಾಶಿಗೆ ಅಷ್ಟೊಂದು ಮಹತ್ವ ಯಾಕೆ? ಬಹಳ ಜನರು ಅದ್ಭುತವಾಗಿ ಜೀವನ ಮಾಡೋದನ್ನ ಆಯ್ಕೆ ಮಾಡೋದಿಲ್ಲ. ಅವರಿಗೊಂದು ಬಯಕೆ ಇದೆ, ಅದ್ಭುತವಾಗಿ ಸಾಯಬೇಕು ಅಂತ. ಅತ್ಯಾನಂದಕರವಾಗಿ ಸಾಯೋದು ಅಂದ್ರೆ ಕೇವಲ ದೇಹದ ವಿಲೇವಾರಿಗಾಗಿ ಸಾವು ಅಲ್ಲ, ಅಂತಿಮ ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುವ ಸಾವು. ಆ ಒಂದು ಸಣ್ಣ ಬಯಕೆ ಲಕ್ಷೋಪಲಕ್ಷ ಜನರನ್ನ ಕಾಶಿಗೆ ಕರೆತಂತು ಸಾಯೋದಿಕ್ಕಾಗಿ. ಹೆಚ್ಚು ಕಡಿಮೆ ಇದು ಸಾವಿನ ನಗರಿ ಆಗಿಬಿಡ್ತು. ಜನಕ್ಕೆ ಇಲ್ಲಿ ಸಾಯಲು ಇಷ್ಟ. ಮರಣ ಅಂದ್ರೆ ನಿಖರವಾಗಿ ಏನು? ದೇಹ ಕೊಳೆಯೋದು ಅಥವಾ ದೇಹ ಸಾಯೋದು ಮರಣವಾ? ಒಂದು ಕೈಯಲ್ಲಿ ನನ್ನ ದೇಹ ಸಾಯ್ತಿದೆ, ನನ್ನ ಆಲೋಚನೆಗಳು ವಿಚಾರಗಳನ್ನ ಪ್ರಪಂಚ ಬಹುಶಃ ಅಪ್ಪಿಕೊಳ್ತಿದೆ, ನಾನಿಲ್ಲದೆ ಅವು ಜೀವಿಸುತ್ತವೆ, ಅದನ್ನ ಸಾವು ಅಂತೀರಾ? ನೀವು ಸಾವನ್ನ ಏನಂತ ನಿರೂಪಿಸ್ತೀರಿ? ನೀವು ಯಾವಾಗ್ಲಾದ್ರೂ ಸತ್ತಿದ್ದೀರಾ? ಸತ್ತು ವಾಪಸ್ ಬಂದ್ರ? ನಿಮ್ಮ ಅನುಭವದಲ್ಲಿ ಇಲ್ಲ. ಬೇರೆ ಯಾರಾದರೂ ಹಾಗೆ ಹೇಳ್ಬೋದು, ಪರವಾಗಿಲ್ಲ, ನಿಮ್ಮ ಅನುಭವದಲ್ಲಿ ಇಲ್ಲ. ನೀವು ಯಾವಾಗ್ಲಾದ್ರೂ ಯಾರಾದರೂ ಸತ್ತು ವಾಪಸ್ ಬಂದವರನ್ನ ನೋಡಿದ್ರ? ನಾನು ಯಾರನ್ನು ನೋಡಿಲ್ಲ. ನೀವು ಯಾವಾಗ್ಲಾದ್ರೂ ಸತ್ತಿರೋ ಮನುಷ್ಯನ ನೋಡಿದಿರ? ಹೌದು. ಸತ್ತಿರೋ ಮನುಷ್ಯನ್ ನೋಡಿದಿರ? ಮೃತದೇಹ ನೋಡಿದ್ದೀನಿ. ಮೃತದೇಹ ನೋಡಿದ್ದೀರಿ, ಸತ್ತಿರೋ ಮನುಷ್ಯನ್ ನೋಡಿದ್ದೀರ? ನೋಡಿಲ್ಲ ಅನ್ಸುತ್ತೆ. ನೀವು ಯಾರನ್ನು ನೋಡಿಲ್ಲ, ಭೇಟಿ ಮಾಡಿಲ್ಲ, ಅನುಭವಿಸಿಯೂ ಇಲ್ಲ. ಹಾಗಾದ್ರೆ ನೀವು ಸಾಯಿತ್ರಿ ಅನ್ನೋ ಕಲ್ಪನೆ ನಿಮ್ಗೆ ಎಲ್ಲಿ ಸಿಕ್ತು? ಅದು ಕಲಿತಿರೋ ಆಲೋಚನೆ. ಅದು ಅಜ್ಞಾನಿಗಳ ಕಾಲ್ಪನಿಕ ಹೇಳಿಕೆ, ಮೂಢರು ಹುಟ್ಟುಹಾಕಿದ್ದು. ಸಾವು ಅನ್ನುವಂಥದ್ದೇನೂ ಇಲ್ಲ, ಇರೋದು ಕೇವಲ ಜೀವನ. ಜೀವನ ಮತ್ತು ಜೀವನ, ಒಂದಾಯಾಮದಿಂದ ಮತ್ತೊಂದಕ್ಕೆ ಹೋಗ್ತಿದೆ. ಜನರು ಮೂಢರಾಗಿದ್ದಾಗ ಮಾತ್ರ ಅವರ ಜೀವನದ ದೃಷ್ಟಿಕೋನ, ಜೀವನದ ಗ್ರಹಿಕೆ ಅಸ್ತಿತ್ವದ ಭೌತಿಕ ಸ್ವರೂಪಕ್ಕೆ ಸೀಮಿತವಾಗಿದ್ದಾಗ ಅವರು ಜೀವನ ಮರಣದ ಬಗ್ಗೆ ಯೋಚಿಸ್ತಾರೆ. ಇಲ್ಲಾಂದ್ರೆ ಇರೋದು ಜೀವನ ಮತ್ತು ಜೀವನ. ಅದ್ಭುತ. ಜೀವಿ ಹುಟ್ಟಿತು ಅನ್ನೋದು ಸಾಮಾನ್ಯ ತಿಳುವಳಿಕೆ. ಜೀವನ ಪ್ರಕ್ರಿಯೆ, ನೀವೇನೋ ಒಂದು ಗುಳ್ಳೆ ತರಹ ಸಿಡಿದೆದ್ದು ಇಲ್ಲಿ ಮಗು ತರಹ ಬೀಳ್ಲಿಲ್ಲ. ನೀವು ತಾಯಿಯ ಗರ್ಭದಲ್ಲಿ ನಿಧಾನವಾಗಿ ವಿಕಸನಗೊಂಡ್ರಿ, ಹೌದಲ್ವಾ? ಜೀವ ತನ್ನನ್ನು ತಾನು ನಿಧಾನವಾಗಿ ಮಾಂಸದೊಳಗೆ ಸೇರಿಸಿಕೊಳ್ತು. ನಿಮ್ಮ ತಾಯಿಯ ಮಾಂಸ ನಿಧಾನವಾಗಿ ನೀವು ಆಯ್ತು. ಯಾಕಂದ್ರೆ ನೀವು ಆ ಭಾಗವನ್ನು ಆಕ್ರಮಿಸಿದ್ರಿ, ಅದು ನೀವಾದ್ರಿ. ಅದು ನಿಧಾನವಾಗಿ ಆಗಿದೆ. ಹಾಗಾಗಿ ನೀವು ಸಾಯುವಾಗಲೂ ನೀವು ನೋಡಿದ್ದೀರಾ, ಯಾವಾಗ್ಲಾದ್ರೂ ಮೃತ ಶರೀರದ ಜೊತೆ ಸ್ವಲ್ಪ ಸಮಯ ಕಳೆದಿದ್ದೀರಾ? 11-14 ದಿನಗಳವರೆಗೆ ಉಗುರುಗಳು ಬೆಳೆಯೋದನ್ನು ನೋಡ್ತೀರಿ. ಮುಖದ ಕೂದಲು ಬೆಳೆಯುತ್ತೆ, ಎಲ್ಲ ಕೂದಲುಗಳು ಬೆಳೆಯುತ್ತವೆ. ಆದರೆ ಯಾರಾದರೂ ಶೇವ್ ಮಾಡಿದ್ರೆ ನೋಡಬಹುದು ಕೂದಲು ಬೆಳೀತಿದೆ ಅಂತ. ಪ್ರಾಣ ದೇಹವನ್ನು ತಕ್ಷಣ ಬಿಡಲ್ಲ. ವ್ಯಾವಹಾರಿಕವಾಗಿ ನೀವು ಸತ್ತಿದ್ದೀರಿ, ಜಗತ್ತಿಗೆ ನೀವು ಸತ್ತಿದ್ದೀರಿ, ನಿಮ್ಮಷ್ಟಕ್ಕೆ ನಿಮಗೆ ಪೂರ್ತಿ ಸತ್ತಿಲ್ಲ. ಅದು 11-14 ದಿನ ತಗೊಳ್ಳುತ್ತೆ. ಅಪರ ಕರ್ಮ ಕ್ರಿಯೆಗಳನ್ನ ಅದೇ ಕಾರಣಕ್ಕೆ ಹೇಗೆ ಮಾಡ್ತಿದ್ದಾರೋ ಹಾಗೆ ಮಾಡೋದು. ನೀವು ದೇಹವನ್ನು ಸುಟ್ಟಾಗ ನಿಂತ ನಿಲುವಿಗೆ ಮುಕ್ತಾಯ, ಎಲ್ಲವೂ ಮುಗ್ದೇ ಹೋಯ್ತು. ನೀವು ಮಣಿಕರ್ಣಿಕಾ ಘಾಟಿಗೆ ಹೋಗಿ ನೋಡಬೇಕು. ಸರಾಸರಿಯಾಗಿ ಕಾಶಿಯಲ್ಲಿ ಒಂದು ದಿನಕ್ಕೆ 40-50 ದೇಹ ಸುಡಲಾಗುತ್ತೆ. ಅಲ್ಲಿ ಕೇವಲ 3 ಕೂತ್ಕೊಳ್ಳಿ. ನೀವು ಅಲ್ಲಿ ಸಾಧನದಲ್ಲಿ ಕೂತ್ರೆ ಕೇವಲ 3, ಅದು ಎಷ್ಟು ವ್ಯತ್ಯಾಸ ಮಾಡುತ್ತೆ ಅಂತ ನೋಡ್ತೀರಿ. ಯಾಕಂದ್ರೆ ಈ ಜೀವಶಕ್ತಿ ದೇಹಗಳಿಂದ ಬಲವಂತವಾಗಿ ಉಚ್ಚಾಟನೆ ಆಗ್ತಿರುತ್ತೆ. ಅದು ಹೆಚ್ಚು ಕಡಿಮೆ ಒಂದು ರೀತಿಯಲ್ಲಿ ನರಬಲಿ ತರಹ. ಯಾಕಂದ್ರೆ ಜೀವಶಕ್ತಿಯನ್ನ ಬಲವಂತದಿಂದ ಹೊರಹಾಕಲಾಗ್ತಿದೆ, ಅಗಾಧ ಪ್ರಮಾಣದ ಜೀವಶಕ್ತಿ. ಅದನ್ನ ಉಪಯೋಗಿಸೋ ರೀತಿ ನಿಮಗೆ ಗೊತ್ತಿದ್ರೆ, ಇದೇ ಕಾರಣ ಕೆಲವು ತರಹದ ಯೋಗಿಗಳು ಸಾಧನೆಗಳನ್ನು ಮಾಡ್ತಾರೆ ಶಿವನು ಸೇರಿದ ಹಾಗೆ.
ಯಾವಾಗಲೂ ಸಾಧನೆ ಮಾಡುತ್ತಿರುವುದು ಸ್ಮಶಾನದಲ್ಲಿ. ಏಕೆಂದರೆ ಯಾವುದೇ ಜೀವಕ್ಕೆ ಹಾನಿ ಮಾಡದೆ ಜೀವಶಕ್ತಿಯನ್ನು ಬಳಸಿಕೊಳ್ಳಬಹುದು. ವಿಶೇಷವಾಗಿ ಬೆಂಕಿ ಇರುವಾಗ, ಬೆಂಕಿ ಒಂದು ರೀತಿಯ ಪ್ರಭಾವಳಿ ಅಥವಾ ಆಕಾಶದ ಒಂದು ಭಾವವನ್ನು ತನ್ನ ಸುತ್ತ ಉಂಟು ಮಾಡುತ್ತೆ. ಯಾವಾಗಲೂ ಮನುಷ್ಯನ ಗ್ರಹಿಕೆಗೆ ಆಕಾಶತತ್ವ ತುಂಬ ಮಹತ್ವದ್ದು. ಎಲ್ಲಿ ಆಕಾಶತತ್ವ ಇರುತ್ತೋ ಬಲವಾದ ಇರುವಿಕೆ, ವ್ಯಕ್ತಿಯ ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ಇಲ್ಲಿ ಎರಡೂ ಆಗ್ತಿವೆ. ಒಂದೇನೆಂದರೆ ಅಪಾರ ಜೀವಶಕ್ತಿ ಪ್ರಾಣದ ಉಳಿದ ಅಂಶದಿಂದ ಹೊರಹಾಕಲಾಗ್ತಿದೆ, ಚಿಮ್ಮಲಾಗ್ತಿದೆ. ಏಕೆಂದರೆ ದೇಹವನ್ನು ಕೊನೆಗೊಳಿಸಲಾಗ್ತಿದೆ, ಅಡಿಪಾಯವನ್ನು ತೆಗೆದುಹಾಕಲಾಗ್ತಿದೆ, ಮತ್ತು ಅಲ್ಲಿ ಬೆಂಕಿ ಇದೆ. ಇವೆರಡೂ ಜೊತೆಯಾಗಿ ಅದು ಅನುಕೂಲಕರ ಆವರಣ. ಅರಿವು ಬಯಸುವ ಮತ್ತು ತಮ್ಮ ಜೀವಶಕ್ತಿಯನ್ನು ವರ್ಧಿಸ ಬಯಸುವವರಿಗೆ ಸ್ಮಶಾನ ಯಾವಾಗಲೂ ಆಗಿತ್ತು. ಸದ್ಗುರು, ತುಂಬಾ ಕೇಳಿಬರುವ ಮತ್ತೊಂದು ವಿಷಯ ಕಾಲಭೈರವ ಮತ್ತು ಮೃತ್ಯು. ಅದರ ಬಗ್ಗೆ ನಾನು ಹೆಚ್ಚೇನು ಓದಿಲ್ಲ, ಆದರೆ ತುಂಬಾ ಕೇಳಿದ್ದೀನಿ. ಕಾಲಭೈರವ ಮತ್ತು ಮೃತ್ಯುವಿನ ಸಂಬಂಧ ತಿಳಿಯೋಕೆ ಇಷ್ಟಪಡ್ತೀನಿ. ಮಹಾದೇವ ಮಹೇಶ್ವರ ಭೈರವ ಸರ್ವೇಶ್ವರ ಮಹಾದೇವ ಸರ್ವೇಶ್ವರ ಭೈರವ ಮುಕ್ತೇಶ್ವರ ಮಹಾದೇವ ಮುಕ್ತೇಶ್ವರ ಭೈರವ ಕಾಳಭೈರವ ಕಾಳಕಾಳಭೈರವ ಮಹಾರಾತ್ರೆ. ಅವಿಚ್ಛಿನ್ನ ಜ್ಯೋತಿ ಸ್ತಂಭದ ಅಂತ್ಯವನ್ನು ತಾನು ತಲುಪಿದ್ದೇನೆಂಬ ಬ್ರಹ್ಮನ ಸುಳ್ಳನ್ನು ಕೇಳಿದಾಗ ಶಿವನ ಅತ್ಯಂತ ಭಯಾನಕ ಸ್ವರೂಪವೊಂದು ಹೊರಬಂತು. ಅವನೇ ಕಾಲಭೈರವ, ಮೃತ್ಯುವಿನ ದೇವತೆ. ಅವನು ಬ್ರಹ್ಮನ ಐದನೇ ತಲೆಯನ್ನು ಆಯುಧವೊಂದರಿಂದ ಕತ್ತರಿಸಿದ. ಇದು ಅವನನ್ನು ಬ್ರಹ್ಮಹತ್ಯೆಯ ಅಪರಾಧಿತ್ವಕ್ಕೆ ದೂಡಿತು. ಬ್ರಹ್ಮನ ತಲೆಬುರುಡೆ ತಕ್ಷಣವೇ ಭೈರವನ ಕೈಗೆ ಅಂಟಿಕೊಳ್ತು. ಈ ಕಪಾಲದಿಂದ ಮೋಕ್ಷಕ್ಕಾಗಿ ಭೈರವ ತನ್ನ ಪಾಪ ವಿಮೋಚನೆಗಾಗಿ ಕಪಾಲವೃತ ಕೈಗೊಂಡ. ಕಪಾಲವನ್ನು ಭಿಕ್ಷಾಪಾತ್ರೆಯಾಗಿ ಬಳಸಿ ದೇಶ ಪರ್ಯಟನೆ ಮಾಡಿದ. ಇದನ್ನು ಗಮನಿಸಿದ ವಿಷ್ಣು ಭೈರವನು ತನ್ನ ನಿಜ ಸ್ವರೂಪವನ್ನು ಪ್ರಕಟಿಸಿದ ಕಾಶಿಗೆ ಹಿಂತಿರುಗುವುದೊಂದೇ ವಿಮೋಚನೆಯ ಮಾರ್ಗ ಎಂದು ಸಲಹೆ ನೀಡಿದ. ಭೈರವ ಕಾಶಿ ಪ್ರವೇಶಿಸಿದ ಕೂಡಲೇ ಕಪಾಲ ಬಿದ್ದು ಹೋಯಿತು. ಕಪಾಲ ಬಿದ್ದ ಕ್ಷೇತ್ರ ಕಪಾಲ ಮೋಚನ ತೀರ್ಥ ಎಂದು ಕರೆಯಲಾಯಿತು. ಅಲ್ಲಿ ಕಾಲಭೈರವನ ಮೂಲ ದೇವಸ್ಥಾನ ಸ್ಥಾಪಿಸಲಾಯಿತು. ಇಲ್ಲಿ ಭೈರವ ಪಾಪ ಭಕ್ಷಕನಾಗಿ ತನ್ನಲ್ಲಿ ಶರಣಾಗಿ ಬರುವ ಭಕ್ತರ ಎಲ್ಲ ಪಾಪಗಳನ್ನು ಭಕ್ಷಿಸುತ್ತಿದ್ದಾನೆ. ಇದರಿಂದ ಕಾಶಿ ಮಹಾಸ್ಮಶಾನ ಎಂದು ಕರೆಸಿಕೊಳ್ತು. ನಾವೀಗ ಮಣಿಕರ್ಣಿಕ ಘಾಟ್ ಎದುರಿಗಿದ್ದೀವಿ. ಅದರ ಪಕ್ಕದಲ್ಲಿರುವುದು ಕಾಲಭೈರವ ದೇವಸ್ಥಾನ. ಕಾಲಭೈರವ ಅಂದ್ರೆ ಭೈರವ ಅಂದ್ರೆ ನಿಮ್ಮನ್ನು ಭಯದಿಂದ ದೂರ ಕರೆದುಕೊಂಡು ಹೋಗುವವನು. ಕಾಲಭೈರವ ಅಂದ್ರೆ ಕಾಲದ ಭಯ. ಅದು ಕಾಲನ ಭಯ, ಸಾವಿನ ಭಯ ಅಲ್ಲ. ಕಾಲ ಭಯದ ಆಧಾರ. ನಿಮಗೆ ಮಿತಿ ಇಲ್ಲದಷ್ಟು ಕಾಲ ಇದ್ದಿದ್ರೆ ಪರವಾಗಿರಲಿಲ್ಲ ಅಲ್ವಾ? ಕಾಲ ಸರಿದು ಹೋಗ್ತಿದೆ. ಏನಾದರೂ ಆದರೂ ಸಮಯವೇ ವಿಷಯ, ಏನಾದರೂ ಆಗದಿದ್ದರೂ ಸಮಯವೇ ವಿಷಯ.
ಅದಕ್ಕೆ ಕಾಲಭೈರವ. ನೀವು ಕಾಲದ ಭಯದಿಂದ ದೂರವಾದರೆ ನೀವು ಭಯದಿಂದಲೇ ಮುಕ್ತರಾದ್ರಿ ಸಂಪೂರ್ಣವಾಗಿ. ಕಾಲಭೈರವ ಶಿವನ ಭಯಾನಕ ರೂಪ. ನೀವು ಕಾಶಿಗೆ ಬಂದರೆ ಮುಕ್ತಿ ಹೊಂದುವುದು ಖಚಿತ. ನಿಮ್ಮ ಜೀವನ ಪೂರ್ತಿ ನೀವು ಎಷ್ಟೇ ಹೇಸಿಗೆಯ ಜೀವನ ಮಾಡಿದ್ರೂ ಪರವಾಗಿಲ್ಲ. ಎಲ್ಲ ಹೇಸಿಗೆಯ ಜೀವಗಳು ಬರೋದಕ್ಕೆ ಶುರು ಮಾಡಿದವು. ಯಾಕಂದ್ರೆ ಅವರು ಕೆಟ್ಟದಾಗಿ ಬದುಕಿದ್ರು, ಅವರಿಗೆ ಅದ್ಭುತವಾಗಿ ಸಾಯಬೇಕಿತ್ತು. ಅವನು ಒಂದಿಷ್ಟು ನಿಯಂತ್ರಣಗಳಿರಬೇಕು ಅಂತ ಹೇಳ್ದ. ಅದಕ್ಕಾಗಿ ಅವನು ಕಾಲಭೈರವನ ರೂಪ ತಾಳ್ದ. ಅದರ ಹೆಸರು ಭೈರವಿ ಆತನೆ. ಅಂದರೆ ಮೃತ್ಯುವಿನ ಕ್ಷಣ ಬಂದಾಗ ನೀವು ಆಗಿರುವ ಎಲ್ಲದಕ್ಕೂ ಒಟ್ಟಾರೆ ನಿಮ್ಮ ಹತ್ತು ಹಲವು ಜೀವಮಾನಗಳು ಒಂದೇ ಕ್ಷಣದಲ್ಲಿ ಆಡಿ ಕೊನೆಗೊಂಡು ಬಿಡತ್ವೆ. ಅಗಾಧ ತೀವ್ರತೆಯಲ್ಲಿ ಯಾವೆಲ್ಲ ಸಂತೋಷಗಳು, ನೋವುಗಳು, ನರಳಾಟಗಳು ನಿಮಗೆ ಆಗಬೇಕೋ ಅವೆಲ್ಲ ಆಗುತ್ತವೆ. ಅವೆಲ್ಲ ಎಷ್ಟೋ ಜನ್ಮಗಳಲ್ಲಿ ಹರಡಿದ್ದಿರಬಹುದು, ಆದರೆ ಅವೆಲ್ಲ ಕ್ಷಣಾರ್ಧದಲ್ಲಿ ಆಗಿಬಿಡುತ್ತವೆ. ಆದರೆ ನಿಮಗೆ ಸಹಿಸಲಾಗದ ತೀವ್ರತೆಯಲ್ಲಿ ಇದನ್ನು ಭೈರವಿ ಯಾತನೆ ಅಂತ ಕರೆಯೋದು. ಯಾತನೆ ಅಂದರೆ ನರಕದಲ್ಲಿ ಆಗುವ ನರಳಾಟದ ಪರಾಕಾಷ್ಠೆ. ಅದು ಇಲ್ಲೇ ಆಗುವಂತೆ ಮಾಡ್ತಾನೆ. ನೀವು ಅಂತಹ ಕೆಲಸ ಮಾಡಬೇಕಾದರೆ ನಿಮಗೆ ಅದಕ್ಕೆ ಸರಿಯಾದ ವಸ್ತ್ರ ಸಜ್ಜಿಕೆ ಬೇಕು. ಶಿವ ಸಮರ್ಪಕವಾದ ವೇಷಭೂಷಣ ತೊಟ್ಟು ಕಾಲಭೈರವ ಆದ. ನಿಮಗೆ ಭೈರವಿ ಯಾತನೆ ಸೃಷ್ಟಿ ಮಾಡೋದಕ್ಕಾಗಿ ಸಾಧ್ಯ ಎಂದು ನೀವು ಊಹಿಸಲಾಗದ ಅಸಾಧ್ಯವಾದ ನೋವನ್ನು ಸೃಷ್ಟಿ ಮಾಡಲಿಕ್ಕಾಗಿ, ಕೇವಲ ಒಂದು ಕ್ಷಣಕ್ಕಾಗಿ. ಅದರ ನಂತರ ನಿಮ್ಮ ಭೂತಕಾಲ ಯಾವುದೂ ನಿಮ್ಮಲ್ಲಿ ಉಳಿದಿರೋದಿಲ್ಲ. ಕಾಶಿ ನಗರಿಯಲ್ಲಿ ಯಾರು ಪಾಪ ಮಾಡುತ್ತಾರೋ ಅವರನ್ನ ಕಾಲಭೈರವ ಪಿಶಾಚಿಯ ರೂಪದಲ್ಲಿ ಸಂಚರಿಸುವಂತೆ ದಂಡನೆಗೆ ಒಳಪಡಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಅಂತಹ ದಂಡನೆಗೆ ಒಳಗಾದ ಜೀವಿಗಳಿಗೂ ಕಾಶಿ ನಗರಿಯಲ್ಲಿ ಪಿಶಾಚ ಮೋಚನ ದೇವಾಲಯ ಮುಕ್ತಿಯ ದಾರಿ ತೋರುತ್ತದೆ. ಈ ನಿರ್ಭಾಗ್ಯ ಸ್ಥಿತಿ ಭೈರವಿ ಯಾತನೆಗಿಂತಲೂ ಕೀಳಮಟ್ಟದ್ದು. ಪಿಶಾಚಿಯ ಚಿಂತಾಜನಕ ಜೀವನ ಕಾಲ 3,00,000 ವರ್ಷಗಳು. ಪಿಶಾಚ ಮೋಚನ ಒಮ್ಮೆ ತಾನೇ ಸ್ವತಃ ಪಿಶಾಚಿಯಾಗಿದ್ದನಂತೆ. ಘನಘೋರ ಪಾಪಕರ್ಮಗಳನ್ನು ಮಾಡಿದವರಿಗೂ ಅಂತಿಮವಾಗಿ ಮುಕ್ತಿ ನೀಡುವ ಕೆಲಸವನ್ನು ಕಾಲಭೈರವನೇ ಪಿಶಾಚ ಮೋಚನನಿಗೆ ನೀಡಿದನಂತೆ. ಸದ್ಗುರು, ಒಬ್ಬ ಮನುಷ್ಯ ಜೀವಿಗೆ ವಿಕಾಸಗೊಂಡು ಮುಕ್ತಿ ಪಡೆಯಲಿಕ್ಕಾಗಿ ಅಷ್ಟೊಂದು ಶಕ್ತಿಯುತ ತಂತ್ರ ವಿನ್ಯಾಸವನ್ನು ಸಿದ್ಧಪಡಿಸಿರುವಾಗ ಕಾಶಿಯಲ್ಲಿ ಏನಾದರೂ ಧಾರ್ಮಿಕ ವಿಧಿವಿಹಿತ ಕರ್ಮಗಳನ್ನು ಮಾಡುವ ಅವಶ್ಯಕತೆ ಇದೆಯೇ? ಯಾಕೆಂದರೆ ನಾನು ನಿಮ್ಮಿಂದ ಕೇಳಿದ ಹಾಗೆ ಈ ಸ್ಥಳಕ್ಕೆ ಒಂದು ಅಸಾಮಾನ್ಯ ವಿನ್ಯಾಸ ಇದೆ. ನೀವು ಮಾತನಾಡಿದ ಯಂತ್ರ ಕೇವಲ ಇಲ್ಲಿ ಉಪಸ್ಥಿತಿ ಇರುವುದೇ ಸಾಕಾಗಬಹುದು. ಆದಾಗ್ಯೂ ತುಂಬ ಜನರು ಧಾರ್ಮಿಕ ಕಟ್ಟಳೆಗಳನ್ನು ಮಾಡಲು ಬರೋದು ನೋಡಿದ್ದೇನೆ. ಈ ಧಾರ್ಮಿಕ ಕಟ್ಟಳೆಗಳ ಮಹತ್ವ ಏನು? ಕಾಶಿಯ ತುಂಬ ಧಾರ್ಮಿಕ ಕಟ್ಟಳೆಗಳಿವೆ. ಇವುಗಳ ಕೇಂದ್ರ ಸ್ಥಾನ ಇದು. ತನ್ನೊಳಗೆ ಮಾಡುವ ಕ್ರಮಗಳಿಂದ ಆಗುವಷ್ಟು ಮಟ್ಟದ ಖಚಿತತೆ ಬೇರೆ ಯಾವುದಕ್ಕೂ ಇಲ್ಲ. ಅದು ಆಚರಣೆ ಅತ್ಯುತ್ತಮ ರೀತಿ. ನಿಮ್ಮನ್ನು ಒಂದು ಬಾರಿ ಒಂದು ಪ್ರಕ್ರಿಯೆಯಲ್ಲಿ ದೀಕ್ಷೆ ನೀಡಿದ್ದರೆ ಇನಿಷಿಯೇಟೆಡ್, ನೀವು ಅದನ್ನು ಅವಲಂಬಿಸಿರಬೇಕು. ಇವುಗಳನ್ನು ಮಾಡಿರೋದು ಯಾಕಂದ್ರೆ ಅದು ಸಾರ್ವಜನಿಕರಿಗೆ, ಅವರಿಗೆ ತಮ್ಮಷ್ಟಕ್ಕೆ ತಾವು ಏನು ಮಾಡಲು ತಿಳಿದಿಲ್ಲ, ಆದರೆ ಅವರು ಏನು ಮಾಡಬೇಕು ಅನ್ನೋಷ್ಟನ್ನು ತಿಳಿದಿದ್ದಾರೆ. ವಿಷಯ ಆಗಿರುವಾಗ ಈ ತರಹದ ಒಂದು ಯಂತ್ರ ಮತ್ತು ಯಂತ್ರದ ಜೊತೆ ಬಂದ ಸಂಕೀರ್ಣ ಆಚರಣೆಗಳು ತುಂಬ ಉಪಯುಕ್ತ. ಯಾಕಂದರೆ ಅದೊಂದು ಸಮುದಾಯವಾಗಿ ಜನರನ್ನು ನಿರ್ವಹಿಸುತ್ತೆ. ಸಪ್ತಋಷಿ ಪೂಜೆ ಅನ್ನುವಂಥದ್ದು ಒಂದಿತ್ತು. ಸಪ್ತಋಷಿಗಳು ಅಂದರೆ 7 ಋಷಿಗಳು, ಶಿವನ ಮೊದಲ ಮತ್ತು ನೇರ ಶಿಷ್ಯಂದರು. ಅವರು ಶಿವನ ಸಂದೇಶದೊಂದಿಗೆ ತೆರಳಬೇಕಾದಾಗ ಅವರು ಕೇಳಿದರು, ನಾವು ಹೇಗೆ ನಿನ್ನನ್ನು ಆರಾಧಿಸಬೇಕು? ಅವನವರಿಗೆ ಒಂದು ವಿಧಾನ ಕಲಿಸಿಕೊಟ್ಟ, ಹೇಳಿಕೊಟ್ಟ, ಈ ರೀತಿಯಲ್ಲಿ ಮಾಡಿದರೆ ನಾನು ಅಲ್ಲಿ ಇರ್ತೀನಿ ಅಂದ. ಆ ವಿಧಾನವನ್ನು ಅವರಿಗೆ ಕಲಿಸಲಾಯಿತು. ಅವರು ಜನರಿಗೆ ಕಲಿಸಿಕೊಟ್ರು. ಇಂದಿಗೂ ಅದು ಅದೇ ಸಂಪ್ರದಾಯದಲ್ಲಿ ಮುಂದುವರೆದಿದೆ. 7 ಜನ ಋಷಿಗಳಿಗೆ ಶಿವ ಕಲಿಸಿಕೊಟ್ಟ ರೀತಿಯಲ್ಲಿ ಆ ಪ್ರಕ್ರಿಯೆಯನ್ನು ಅವರು ಶುರು ಮಾಡಿದರು. ಅವರು ಅದನ್ನು ಹೇಗೆ ಮಾಡಿದರು ಅಂದರೆ ಜೀವಶಕ್ತಿಯ ರಾಶಿ ರಾಶಿಯನ್ನೇ ಅವರು ಗುಡ್ಡೆ ಹಾಕಿದರು. ಇದು ಬೇರೆಯವರ ಅನುಭವಕ್ಕೆ ಬಾರದಿರಬಹುದು, ನನಗೆ ಅದು ಜೀವಂತ ಸತ್ಯ. ಜನ ಇದ್ದಕ್ಕಿದ್ದ ಹಾಗೆ ಕಣ್ಣೀರಲ್ಲಿ ಬಿರಿದು ಹೋಗ್ತಾರೆ. ಅವರಿಗೆ ಅದೇನು ಅಂತ ಗೊತ್ತಿಲ್ಲ, ಮಾಡ್ತಿರೋರಿಗೆ ಅದು ಹೇಗಾಗುತ್ತೆ ಅಂತ ಗೊತ್ತಿಲ್ಲ.
ಆದರೆ ಅವರಿಗೆ ಕಲಿಸಿಕೊಟ್ಟ ರೀತಿ ನೀತಿಗೆ ಅವರು ಬದ್ಧರಾಗಿದ್ದಾರೆ ಮತ್ತೆ ಹಾಗೆ ಮಾಡಿದ್ದಾರೆ ಈ ದೋಣಿ ನಡೆಸ್ತಿರೋನಿಗೆ ಎಂಜಿನ್ ತಯಾರಿಸೋದು ಹೇಗೆ ಅಂತ ಗೊತ್ತಿಲ್ಲ ಅವನು ಕೇವಲ ಉಪಯೋಗಿಸೋದು ಕಲ್ತಿದ್ದಾನೆ ಅದು ಕೆಲಸ ಮಾಡುತ್ತೆ ಅವರು ಕೇವಲ ಅದನ್ನು ಉಪಯೋಗಿಸೋದು ಕಲ್ತರು ಸಪ್ತಋಷಿಗಳು ಮಾಡಿದ್ದಿರಬಹುದಾದ ರೀತಿಯಲ್ಲಿ 7 ಜನ ಅಲ್ಲಿ ಕುಳಿತುಕೊಂಡ್ರು ಇದನ್ನು ಮಾಡಿದ್ರು ಅದು ಅದ್ಭುತವಾಗಿತ್ತು ನಾನು ಇಷ್ಟು ಅದ್ಭುತವಾಗಿ ಶಕ್ತ್ಯಾತ್ಮಕವಾಗಿದ್ದನ್ನು ಯಾವುದೇ ದೇವಸ್ಥಾನದಲ್ಲೂ ನೋಡಿಲ್ಲ ನಾನು ಸುಮಾರು ದೇವಾಲಯಗಳಿಗೆ ಹೋಗಿದ್ದೀನಿ ಎಲ್ಲಿ ನನಗೆ ಅದು ಶಕ್ತಿ ಸ್ಥಳ ಅನಿಸುತ್ತೋ ಅಲ್ಲಿಗೆ ನಾನು ಹೋಗ್ತೀನಿ ಅಲ್ಲಿ ನಾನು ಪ್ರಾರ್ಥನೆ ಮಾಡೋದಕ್ಕಾಗಿ ಹೋಗಲ್ಲ ನಾನು ಏನು ಕೇಳೋದಕ್ಕೆ ಹೋಗಲ್ಲ ಯಾವ ದೇವಸ್ಥಾನದಲ್ಲೂ ನನ್ನ ಜೀವಮಾನದಲ್ಲಿ ಅಭಿಷೇಕ ಪೂಜೆ ಮಾಡಿಲ್ಲ ಸರಿನಾ ಇದೊಂದು ಅದ್ಭುತ ವಿಜ್ಞಾನ ನೀವು ಬಂದು ಧ್ಯಾನಲಿಂಗ ದೇವಾಲಯದಲ್ಲಿ ಕೂರಬೇಕು ಕಟ್ಟಳೆ ಇಲ್ಲ ಮಂತ್ರ ಇಲ್ಲ ಪೂಜೆ ಇಲ್ಲ ಏನೂ ಇಲ್ಲ ಯಾವಾಗಲೂ ಸಂಪೂರ್ಣ ನಿಶಬ್ದ ಅಲ್ಲಿ ಬಂದು ಕೂತು ನೋಡಿ ಯಾಕಂದ್ರೆ ಅದನ್ನು ಸೃಷ್ಟಿ ಮಾಡಿರೋದು ಧ್ಯಾನಸ್ಥ ರೀತಿಗೆ ಧ್ಯಾನ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲದವರು ಜನರಿಗೆ ಯಾವ ಸೂಚನೆಗಳು ಇಲ್ಲದೆ ಸೂಚನೆಗಳಿಲ್ಲದೆ ಜನರನ್ನ ಧ್ಯಾನಸ್ಥರನ್ನಾಗಿ ಮಾಡಬಹುದು ಹಾಗಾಗಿ ಇವೆಲ್ಲ ತಾಂತ್ರಿಕತೆಗಳು ಇವು ನಂಬಿಕೆ ವ್ಯವಸ್ಥೆಗಳಲ್ಲ ಅದ್ಭುತ ತಾಂತ್ರಿಕತೆ ಕೆಟ್ಟು ಹೋಗಿದೆ ನಿಮಗೆ ನನ್ನ ಕೊನೆಯ ಪ್ರಶ್ನೆ ಯಾರೋ ಕಾಶಿಗೆ ಬಂದರು ಇಲ್ಲಿ ಅನುಭವಿಸಲೇಬೇಕಾದದ್ದು ಏನು ಮೊಟ್ಟ ಮೊದಲನೆಯದಾಗಿ ಸ್ವಲ್ಪ ಸಿದ್ಧತೆ ಮಾಡಿಕೊಂಡು ಬನ್ನಿ ನಾನು ಹೇಳ್ತೀನಿ ನೀವು ಕಾಶಿಗೆ ಪ್ರಯಾಣ ಮಾಡ್ತೀರಿ ಅಂತ ಆದರೆ ಕೊನೆ ಪಕ್ಷ 3 ತಿಂಗಳು ಯಾವುದಾದರೂ ಸರಳವಾದ ಧ್ಯಾನ ವಿಧಾನಕ್ಕೆ ದೀಕ್ಷೆ ತಗೊಳ್ಳಿ ಸ್ವಲ್ಪ ಕಾಲ ಧ್ಯಾನ ಮಾಡಿ ನಿಮ್ಮನ್ನು ನೀವು ಸ್ವಲ್ಪ ಸೂಕ್ಷ್ಮತೆಗೆ ತಂದುಕೊಂಡು ಬನ್ನಿ ನಿಮ್ಮೆಲ್ಲ ನಂಬಿಕೆ ವ್ಯವಸ್ಥೆಗಳನ್ನು ಮನೆಯಲ್ಲಿ ಬಿಟ್ಟು ಬನ್ನಿ ಧನ್ಯವಾದ ಸದ್ಗುರು ನಿಜವಾಗ್ಲೂ ಆನಂದವಾಯಿತು ಬ್ರಹ್ಮಾಂಡದಲ್ಲಿ ಇದು ಅತ್ಯಂತ ಸಂಕೀರ್ಣವಾದ ಅತ್ಯಾಧುನಿಕ ಯಂತ್ರ ಅದು ಕಾಶಿ ಯಾರೋ ಇಂಥದ್ದೊಂದು ಜಾಗ ಸೃಷ್ಟಿ ಮಾಡಿದರು ಅನ್ನೋದೇ ಅಸಾಧಾರಣ ಸಂಗತಿ ಅವರಿಗೆ ನಾವು ನಮಿಸ್ತೀವಿ ಇದರ ಹಿಂದಿನ ಸೂಕ್ಷ್ಮ ಬುದ್ಧಿಗಾಗಿ ಸಾಮರ್ಥ್ಯಕ್ಕಾಗಿ ಅದರ ಹಿಂದಿನ ಒಳನೋಟಕ್ಕಾಗಿ ಅನುಕಂಪಕ್ಕಾಗಿ ಎಲ್ಲರಿಗೂ ಸಿಕ್ಕೋ ಹಾಗೆ ಮಾಡಿದ್ದಕ್ಕೆ ಪ್ರಪಂಚಕ್ಕೆ ಬೇಕಾಗಿರೋದು ಇದು ತತ್ವ ಸಿದ್ಧಾಂತಗಳಲ್ಲ ತತ್ವಜ್ಞಾನಗಳಲ್ಲ ನಂಬಿಸುವ ವ್ಯವಸ್ಥೆಗಳಲ್ಲ ಸದ್ಯದಲ್ಲಿ ಸಾಧ್ಯವಿಲ್ಲವೆಂದು ಪರಿಗಣಿಸಲಾಗುತ್ತಿರೋ ನಮ್ಮ ಇಂದ್ರಿಯಗಳನ್ನು ಮೀರಿ ಹೋಗಿ ಏನನ್ನಾದರೂ ಗ್ರಹಿಸುವ ಮಾನವ ಸಾಮರ್ಥ್ಯ ಇದು ಮನುಷ್ಯ ಜೀವಿಗೆ ತಿಳಿಯುವ ಏಕೈಕ ಮಾರ್ಗ ಮಾನವ ಪ್ರಜ್ಞೆ ವಿಸ್ತರಿಸುವ ಏಕೈಕ ಮಾರ್ಗ ಮಾನವ ಸಮಾಜಗಳಲ್ಲಿ ಸಂಭವಿಸಿದ ಸಂಕುಚಿತ ವಿಭಜನೆಗಳನ್ನು ಮೀರಿ ಮಾನವ ವಿಕಸನಗೊಳ್ಳುವ ಏಕೈಕ ಮಾರ್ಗ ಇದು ಆದರೆ ಆ ಯಂತ್ರಗಳನ್ನು ವ್ಯವಸ್ಥಿತವಾಗಿ ನಾಶಗೊಳಿಸಲಾಗ್ತಾ ಇದೆ ಇವುಗಳನ್ನು ಮರಳಿ ಸ್ಥಾಪಿಸುವುದು ಮುಖ್ಯ ಭೂತಕಾಲವನ್ನು ಸಹಿಸಿ ಉಳಿದಿದ್ದೇವೆ ಭವಿಷ್ಯದಲ್ಲಿ ನಾವು ಬದುಕುತ್ತೇವೆಯೇ ಅನ್ನೋದು ಪ್ರಶ್ನೆ ಮಾನವ ಕುಲದ ದುರದೃಷ್ಟಕರ ಇತಿಹಾಸ ಅಂದರೆ ಭೂಗ್ರಹದ ಮೇಲಿನ ಮಹತ್ತರವಾದ ವಿಷಯಗಳು ಉಳಿಯೋದಿಲ್ಲ ಆದರೆ ಅತ್ಯಂತ ಕ್ಷುಲ್ಲಕ ಅಪಕ್ವ ವಿಷಯಗಳು ಉಳಿದು ಬಿಡುತ್ತವೆ ಸಮಾಜಗಳು ವೈಯಕ್ತಿಕವಾಗಿ ಜನರು ಮಹತ್ತರವಾದದ್ದನ್ನು ಪೋಷಿಸಲು ಕಾಳಜಿ ವಹಿಸದ ಹೊರತು ಇದು ಅತಿ ಮುಖ್ಯವಾದ್ದು ನೀವು ನಮ್ಮ ಮಕ್ಕಳು ಮತ್ತು ಅವರ ಮಕ್ಕಳು ಬದುಕಲು ನಾಳೆ ಸುಧಾರಿತ ಸಮಾಜವನ್ನು ಬಯಸಿದರೆ ನೀವು ಸುಸಂಸ್ಕೃತ ಸಮಾಜವನ್ನು ಬಯಸಿದರೆ ಅದು ಬಹಳ ಮುಖ್ಯ ನಮ್ಮ ಸುತ್ತಮುತ್ತ ಇರೋ ಸುಸಂಸ್ಕೃತತನವನ್ನು ಪೋಷಿಸಬೇಕು ಇಲ್ಲವಾದಲ್ಲಿ ಕ್ಷುಲ್ಲಕ ಅಪಕ್ವ ವಿಚಾರಗಳು ಹೇಗಿದ್ರೂ ಉಳಿದು ಬಿಡುತ್ತವೆ ಕ್ಷುಲ್ಲಕದ ಅಭಿವ್ಯಕ್ತಿ ತುಂಬಾ ಸುಲಭ ಅತಿ ವಿಶಿಷ್ಟವನ್ನು ವ್ಯಕ್ತಪಡಿಸುವುದು ತುಂಬಾ ಕಷ್ಟ ಏಕೆಂದರೆ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತವೆ ಆದ್ದರಿಂದ ಜೀವನದ ಸೂಕ್ಷ್ಮ ಅಂಶಗಳನ್ನು ಹೊರತರೋದು ಮತ್ತು ಪ್ರತಿಯೊಬ್ಬರಿಗೂ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಉಳಿಯುವಂತೆ ಮಾಡುವುದು ಒಂದು ಪೀಳಿಗೆಯ ಜನತೆಯಾಗಿ ನಾವು ಹೊಂದಿರುವ ಜವಾಬ್ದಾರಿಯಾಗಿದೆ ನೀವು ಇನ್ನೊಂದು ಕಾಶಿ ರಚಿಸಲು ಸಾಧ್ಯವಾಗದಿದ್ದರೆ ಅಸ್ತಿತ್ವದಲ್ಲಿರೋ ಕಾಶಿಯನ್ನು ನಾವು ಎಷ್ಟು ಸಾಧ್ಯನೋ ಅಷ್ಟು ಸಂರಕ್ಷಿಸಬೇಕು ಹೆಚ್ಚಿನ ಸಾಧನಗಳನ್ನು ರಚಿಸಬೇಕು ಅವುಗಳ ಮೂಲಕ ಅಗಾಧ ಸಾಧ್ಯತೆಗಳತ್ತ ಸಂಪರ್ಕ ಸಾಧಿಸಬಹುದು ನಮಗೆ ಓದಲು ಹೆಚ್ಚಿನ ಪುಸ್ತಕಗಳ ಅಗತ್ಯವಿಲ್ಲ ನಮಗೆ ಹೆಚ್ಚು ಪ್ರಾಯೋಗಿಕ ಸಾಧನಗಳು ಮತ್ತು ವಿಧಾನಗಳು ಬೇಕಾಗುತ್ತವೆ ಅದರ ಮೂಲಕ ಯಾವುದೇ ವ್ಯಕ್ತಿ ಈಗ ಇರೋದಕ್ಕಿಂತ ಹೆಚ್ಚು ವಿಸ್ತಾರಗೊಳ್ಳಬಹುದು ಭೂತಾದಿಪಂಭುಜಗಭೂಷಣಭೂಷಿತಾಂಗಂ
व्याघ्राजिनां भरधरं जटिलं त्रिनेत्रम् पाशाकुशाभयवरप्रदशूलपाणिं वाराणसीपुरपतिं भज विश्वनाथम् सीतां सुशोभितकिरीटविराजमानम् फानेक्षणानलविशोषितपञ्चबाणम् नागादिपारचितभासुरकर्णपूरम् वाराणसीपुरपतिं भज विश्वनाथम् भज विश्वनाथम् भज विश्वनाथम् भज विश्वनाथम् भज विश्वनाथम् नागान्तकं धनुजपुङ्गवपन्नगाना दावाननं मरणशोकजराटवीणा वाराणसीपुरपतिं भज विश्वनाथम् तेजोमयं सगुणनिर्गुणमद्वितीयम् आनन्दखण्डमपराजितमप्रमेयम्।